ಮತ್ತೆ ಆರನೇದು ಬಂದು ಹೆಣ ತಂದು ಕೊಟ್ಟೇನು ಘಂಟಾಕರ್ಣನ ಹಾಗೆ. ಇದಕ್ಕಿಂತ ಮುಂಚಿದ ಬಂದು ಹೆಣವನ್ನು ಎಬ್ಬಿಸಿದೇನೋ ತೊಂಡಮಾನನ ಹಾಗೆ, ಈಗಿನ ವಿಚಾರ ಬಂದು ಹೆಣ ತಂದು ಕೊಟ್ಟೇನೋ ಘಂಟಾಕರ್ಣನ ಹಾಗೆ ಅಂತೇಳಿ. ಈ ಘಂಟಾಕರ್ಣ ಅಂತ ಒಬ್ಬ ರಾಕ್ಷಸ, ಅವ ಪೂರ್ತಿ ಶಿವಭಕ್ತ, ಅಸುರಕುಲದಲ್ಲಿ ರಾಕ್ಷಸ ಜನ್ಮ ಸಿಕ್ಕಿದೆ. ಈ ಶರೀರದ ಬಗ್ಗೆ ನಾವು ಶರೀರ ಸಿಕ್ಕಿದ ಮೇಲೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಪಡೆದಿದ್ರೆ ಮತ್ತೆ ನಮಗೆ ಮನುಷ್ಯ ಜನ್ಮ ಎಂಬುದು ಭಗವಂತ ಕೊಡುವುದಿಲ್ಲ. ನಾವು ಇದನ್ನು ದುರುಪಯೋಗ ಪಡಿಸಿದರೆ ಮಾಂಸಾಹಾರ ಇತ್ಯಾದಿಗಳನ್ನು ಸ್ವೀಕರಿಸಿ, ಮದ್ಯಪಾನಗಳನ್ನು ಸ್ವೀಕರಿಸಿ, ಅಥವಾ ಸ್ತ್ರೀ ಸಂಬಂಧಗಳನ್ನು ವ್ಯಭಿಚಾರಗಳನ್ನು ಮಾಡುವುದು ಅಥವಾ ಇನ್ನಿತರ ದುಷ್ಟ ಕಾರ್ಯಗಳನ್ನು ಮಾಡಿದರೆ ಮತ್ತೆ ನಮಗೆ ಮನುಷ್ಯ ಜನ್ಮ ಕೊಡೋದಿಲ್ಲ ದೇವರು. ಹಾಗೆ ಕೆಲವು ಕಾರಣಗಳಿಂದ ನಮಗೆ ತುಂಬ ಕಾರಣಗಳಿಂದ ಮನುಷ್ಯ ಜನ್ಮ ಬರುವುದಿಲ್ಲ. ಒಮ್ಮೆ ಬಂದಂಥ ಜನ್ಮವನ್ನು ಸಾಫಲ್ಯ ಮಾಡದಿದ್ದರೆ, ಜನ್ಮವನ್ನು ಸಾರ್ಥಕ ಮಾಡದಿದ್ದರೆ ಮತ್ತೆ ನಮಗೆ ಮನುಷ್ಯ ಜನ್ಮ ಬರ್ತದೆ ಎಂಬ ಒಂದು ಗ್ಯಾರಂಟಿ ಇಲ್ಲ. ಯಾಕಂದರೆ ದೇವರು ನಮಗೆ ಪ್ರೀತಿಯಿಂದ, ಮನುಷ್ಯನಿಗೆ ನೋಡಿ ಎಷ್ಟು ಬದುಕಿದರೂ ಸಾಕನಿಸೋದಿಲ್ಲ, ಭೌತಿಕ ಕಾಮನೆಗಳು ತೀರುವುದೂ ಇಲ್ಲ. ಎಷ್ಟು ಬದುಕಿದ್ರೂ ಇನ್ನೂ ಬದುಕಬೇಕೆಂಬ ಆಶೆ ವಿನಃ ಬದುಕಬೇಕಂತ ಆಶೆ ಇದ್ರೆ ಪರವಾಗಿಲ್ಲ, ಬದುಕಿನಷ್ಟು ದಿನ ಭಗವಂತನ ಭಕ್ತಿ ಮಾಡಬೇಕಂತ ಆಶೆ ಬಂದುದಾದರೆ 100 ಅಲ್ಲ 1000 ವರ್ಷ ಬದುಕಿದ್ರೂ ಪರವಾಗಿಲ್ಲ. ಆದರೆ ಅವನ ಉದ್ದೇಶ ಬಂದು ಕೇವಲ ಉಳಿದ ಪ್ರಾಣಿಗಳಾಗಿ ಬದುಕುವುದೇ ವಿನಃ ಯಾವುದೇ ರೀತಿ ಅವನಲ್ಲಿ ಬದಲಾವಣೆಗಳು ಕಾಣಲಿಕ್ಕೆ ನಮಗೆ ಸಿಗುವುದಿಲ್ಲ. ಅನ್ಲೆಸ್ ನಮಗೆ ಕೃಷ್ಣ ಭಕ್ತರ ಸಹವಾಸ ಸಾಂಗತಿಗಳಿದ್ದರೆ ನಮ್ಮಲ್ಲಿ ಬದಲಾವಣೆಗಳಿರ್ತದೆ. ನಮಗೆ ಆ ಸಾಂಗತಿ ಇಲ್ಲದಿದ್ದರೆ ನಮಗೆ ಆ ಬದಲಾವಣೆಗಳು ಇರೋದಿಲ್ಲ. ನಮ್ಮ ಜೀವನ ಹೇಗಿರ್ತದೆ ಅಂತೇಳಿದ್ರೆ ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಈ ಮನುಷ್ಯನಿಗೆ 40 ವರ್ಷ ಆಯುಷ್ ಇತ್ತಂತೆ. 40 ವರ್ಷ ಇದ್ದರೆ ಪರವಾಗಿಲ್ಲ, 40 ವರ್ಷದಲ್ಲಿ ಸ್ವಲ್ಪ ಆಗಲೇ ಬರ್ತದೆ, ನೀಸ್ ಪೇನ್ ಎಲ್ಲ ಬರ್ತದೆ, ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ, ಆಗಲೇ ಕೂಡ ಸ್ವಲ್ಪ ಓಕೆ ಬೆಟರ್. ಸ್ವಲ್ಪ 25 ವರ್ಷ ಕಳೆದರೆ ಮತ್ತೆ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತದೆ ಈಗಿನ ನಮ್ಮ ಆಹಾರದ ಪದ್ಧತಿಯಲ್ಲಿ. ಆದರೆ 40 ವರ್ಷ ದೇವರು ನಮಗೆ 40 ವರ್ಷ ನೀಡಿ ದೇವರಿಗೆ ಒಂದು ಖುಷಿ ಆಯ್ತಂತೆ, 40 ವರ್ಷ ಸಾಕಪ್ಪ, ಖುಷಿಯಲ್ಲಿ ನೀವು ಬದುಕ್ಬೋದು, ನನಗೂ ತಲೆಬಿಸಿಲ್ಲ, ಇಲ್ಲ ನೀವು ಹಾಸ್ಪಿಟ್ಲಿಗೆ ಹೋಗೋದು, ನಮಗೆ ಪ್ರಾರ್ಥನೆ ಮಾಡೋದು, ಯಾಕೆ ಈ ತಲೆಬಿಸಿ, ಯಾವುದು ಬೇಡ, ನೀವು 40 ವರ್ಷ ಬದುಕಿದರೆ ಧಾರಾಳವಾಗಿ ಸಾಕು ಅಂತೇಳಿ 40 ವರ್ಷ ಮನುಷ್ಯನಿಗೆ ಕೊಟ್ಟರಂತೆ. 40 ವರ್ಷ ಕೊಟ್ಟರೆ ಮನುಷ್ಯನಿಗೆ ಅದು ಸಾಕಾಗಲಿಲ್ಲ, ತುಂಬ ಕಡಿಮೆ 40 ವರ್ಷ ಅಂತೇಳಿ. ಮತ್ತು ಅಲ್ಲಿ ಹತ್ತಿರದಲ್ಲಿ ಉಳಿದ ಪ್ರಾಣಿಗಳಿತ್ತಂತೆ, ನಾಯಿ ಇತ್ತಂತೆ, ನಾಯಿ ಕೂಡ ನಿನಗೊಂದು 40 ವರ್ಷ ಕೊಡ್ತೀನಪ್ಪ ಅಂತ ನಾಯಿ ಕೂಡ 40 ವರ್ಷ ತಗೊಳಿತಂತೆ. ಆಮೇಲೆ ಮತ್ತೊಂದು 20 ವರ್ಷ ಕತ್ತೆ ಇತ್ತು, ಕತ್ತೆಗೆ ಹೇಳಿದರು ಕತ್ತೆ ನಿನಗೊಂದು 40 ವರ್ಷ ಕೊಡ್ತೇನೆ ಅಂತೇಳಿ, ಕತ್ತೆಗೆ ತುಂಬ ಖುಷಿ ಆಯಿತು, ಕತ್ತೆ ಕೂಡ 40 ವರ್ಷ ತಗೊಂಡಿತ್ತು. ಆಮೇಲೆ ಅಲ್ಲಿ ಒಂದು ಗೂಬೆ ಇತ್ತು, ಆ ಗೂಬೆ ಕೂಡ 40 ವರ್ಷ ಕೊಟ್ಟರು, ಗೂಬೆಗೂ ತುಂಬ ಖುಷಿ, ನನಗೊಂದು 40 ವರ್ಷ ಸಿಕ್ಕಿದ್ದಲ್ಲ ಅಂತೇಳಿ. ಹಾಗೆ ಮನುಷ್ಯ 40 ವರ್ಷ ಉಂಟಲ್ಲ, ತುಂಬ ಸಂತೋಷ ವಿಷಯ, ಚೆನ್ನಾಗಿ ಬಾಳ್ತಾ ಇದ್ದಾನೆ 40 ವರ್ಷ. ಈ ನಾಯಿಗೆ ಮಾತ್ರ ಬೇಜಾರು, ಇದೇನು ಜೀವನ ಇದು, ದಿನಾಲೂ ಆ ಮನೆಗೆ ಹೋಗ್ಬೇಕು, ಬೆಳಿಗ್ಗೆ ಮಧ್ಯಾಹ್ನ ಈ ಮನೆಗೆ ಹೋಗ್ಬೇಕು, ರಾತ್ರಿ ಆ ಮನೆಗೆ ಹೋಗ್ಬೇಕು, ಅದಕ್ಕೆ ಅಷ್ಟೊಂದು ಖುಷಿ ಆಗಲಿಲ್ಲ. ಈ 40 ವರ್ಷ ದಿನಾ ಇದೆ, ಯಜಮಾನ ಬರುವಾಗೆಲ್ಲ ಬಾಲ ಅಲ್ಲಾಡಿಸ್ಬೇಕು, ಆ ಕಡೆ ಈ ಕಡೆ ಹೋಗ್ಬೇಕು, ಅವ ಎಷ್ಟೊತ್ತಿಗೆ ಬರ್ತಾನೆ ಅಂತ ಗೊತ್ತಿಲ್ಲ, ಅದು ಹತ್ರ ಹೋಗ್ಬೇಕು, ಎದ್ದು ನಿಲ್ಬೇಕು, ಅವ ಒಂದು ಬಿಸ್ಕೆಟ್ ಕೊಡ್ತಾನೆ ತಿಂದು ಅಲ್ಲಿ ಮಲಗಬೇಕು, ಅವ ಕೂತ್ಕೊಳ್ಬೇಕು, ನಿಲ್ಲ ಅಂತೇಳಿ ನಿಲ್ಬೇಕು, ಇದು ತುಂಬ ಬೇಜಾರು ಜೀವನ, ಇದು ಬೇಡ ಅಂತೇಳಿ ನಾಯಿಗೆ ಒಂದು ಸಂಕಲ್ಪ ಮನಸ್ಸಲ್ಲಿ ಬಂತು. ನಾಯಿ ಹೇಳಿತಂತೆ, ಋಷಿವರ್ಯರೇ ನನಗೆ 40 ವರ್ಷ ಬೇಡ, ಯಾರಾದರೂ ಕೊಡೋದಿದ್ರೆ, ಆ ಕಾಲದಲ್ಲಿ ಆಯುಷ್ ದಾನ್ ಅಂತಿತ್ತು, ಯಾರಿಗಾದರೂ ಬದುಕಲಿಕ್ಕೆ ಇಷ್ಟ ಇಲ್ಲದಿದ್ದರೆ, ಯಾತಿಯವರು ದೊಡ್ಡ ದೊಡ್ಡವರೆಲ್ಲ ತನ್ನ ಮಕ್ಕಳ ಆಯುಷ್ ಎಲ್ಲ ತಗೊಂಡು ಬದುಕಿದ್ದಾರೆ, ಯಾರಿಗಾದರೂ ಬದುಕಲಿಕ್ಕೆ ಇಷ್ಟ ಇಲ್ಲದಿದ್ದರೆ ತನ್ನ ಜೀವನದ ಒಂದು ಆಯುಷ್ಯದ ಸ್ವಲ್ಪ ಭಾಗವನ್ನು ಕೊಡ್ಬೋದು ಇನ್ನೊಬ್ಬರಿಗೆ. ಹಾಗೆ ನಾಯಿ ಹೇಳಿತಂತೆ, ನನ್ನ ಜೀವನದ ಸ್ವಲ್ಪ ಭಾಗವನ್ನು ನಾನು ಕೊಡ್ತಿದ್ದೇನೆ, ಯಾರಾದರೂ ಸ್ವೀಕರಿಸುವವರಿದ್ದರೆ ಬರ್ಬೋದು ಅಂತೇಳಿ ಹೇಳಿತಂತೆ. ನೋಡಿ ಈ ಮನುಷ್ಯರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ನೋಡಿ, ಈ ಮನುಷ್ಯ ಏನು ಮಾಡಿದ, ತಾನು ಕೈ ಎತ್ತಿದಂತೆ, ನಾನು ಬರ್ತೇನೆ ಅಂತೇಳಿ, ನನಗೆ ಬದುಕಬೇಕು ಆಶೆ, ನಾನು 20 ವರ್ಷ ಬದುಕ್ತೇನೆ. ಈ ನಾಯಿದು 20 ವರ್ಷ ಮನುಷ್ಯನಿಗೆ ಹಾಕಿಬಿಟ್ರು. ಆಮೇಲೆ ಮತ್ತೆ ನೋಡಿದ ಈ ಕತ್ತೆ ದಿನಾ ಈ ಅಗಸನ ಮಾತನ್ನು ಕೇಳಬೇಕು, ಬೆನ್ನಲ್ಲಿ ಇಷ್ಟಿಷ್ಟು ಭಾರ ಹೊತ್ತಬೇಕು, ಅಲ್ಲಿಗೆ ಇಲ್ಲಿಗೆ ತಿರುಗಬೇಕು, ಬೆಳಗತ್ತಿದ್ರೆ ಭಾರ ಎತ್ಕೊಂಡು ಹೋಗ್ಬೇಕು, ಬೆಟ್ಟಕ್ಕೆ ಹೋಗ್ಬೇಕು, ಇಟ್ಟಿಗೆ ಕಲ್ಲುಗಳು ಅದು ಇದ್ರೆ ಹೊತ್ಕೊಂಡು ಬರಬೇಕು, ಇದೇನು ಜೀವನ, ಇಷ್ಟೊಂದು ಕಷ್ಟಕರವಾದ ಜೀವನ, ಇದು ಬೇಡ ಅಂತೇಳಿ ಈ ಕತ್ತೆಗೂ ತುಂಬ ಬೇಜಾರಾಯಿತು. ಕತ್ತೆ ಅಯ್ಯೋ ಇಷ್ಟು 40 ವರ್ಷ ಈ ರೀತಿ ಬದುಕೋದಕ್ಕಿಂತ ಬೇಗ ಸಾಯೋದು ಒಳ್ಳೇದು ಅಂತೇಳಿ ಕತ್ತೆ ಬಂದು ಏನೇ ಹೇಳಿದ್ ಈ ಋಷಿಗಳ ಹತ್ರ ಹೇಳಿದ ಕತ್ತೆ, ನನಗೂ ಬದುಕಲಿಕ್ಕೆ ಇಷ್ಟ ಇಲ್ಲ, ಯಾರಾದರೂ ನನ್ನೊಂದು ಆಯುಷ್ಯ ತಗೊಳ್ಳೋದಾದರೆ ಪ್ರೀತಿಯಿಂದ ನಾನು ಕೊಡ್ತೇನೆ ಅಂತೇಳಿ ಕತ್ತೆ ಕೂಡ ಹೇಳಿತು. ಹಾಗೆ ಮನುಷ್ಯ ಮತ್ತೆ ಋಷಿಗಳು ನೋಡಿದ್ರು ಮನುಷ್ಯನನ್ನು, ಕೇಳ್ತಾನ ನೋಡೋಣ ಅಂತೇಳಿ, ಮನುಷ್ಯ ಕೈ ಮೇಲಕ್ಕೆ ಬರ್ತಾ ಉಂಟು ನನಗೆ ಬೇಕು ಅಂತೇಳಿ. ಮತ್ತೆ ಇವನ
ನಲವತ್ತು ವರ್ಷ, ಅದರಲ್ಲಿ 20 ವರ್ಷ ನಾಯ್ದು ಬಂತು, 20 ವರ್ಷ ಕತ್ತೆದು ಬಂತು, ಕೈ ಎತ್ತಿದ್ದ ಆ ಕತ್ತೆದು ಕೂಡ 20 ವರ್ಷ ತಗೊಂಡ. ಆಮೇಲೆ ಈ ಗೂಬೆ ನೋಡಿತು, ಗೂಬೆ ಸ್ವಲ್ಪ ಅಪಶಕುನ ಅಂತೇಳಿ ಎಲ್ಲರಿಗೂ ಒಂದು ತುಂಬ ಬಲವಾದ ನಂಬಿಕೆ, ಗೂಬೆ ನೋಡಿದರೆ ಕಲ್ಲೊಡೆಯುವುದು ಕೆಲಸ ಎಲ್ಲರಿಗೆ. ಸೊ ಈ ಗೂಬೆ ನೋಡಿದ್ರೆಲ್ಲರೂ ಆ ಗೂಬೆ, ಅದಕ್ಕೆ ಹಗಲೊತ್ತು ಕಣ್ಣು ಕಾಣೋದಿಲ್ಲ, ರಾತ್ರಿ ಹೊತ್ತು ಕಣ್ಣು ಕಾಣೋದು, ಅದನ್ನು ನೋಡಿದಾಗ ನೋಡಿದಾಗ ಜನ ಕಲ್ಲು ಬಿಸಾಡೋದು, ಅದು ಹಗಲೊತ್ತು ಇಲ್ಲದ್ರೆ ಮಕ್ಕಳಿಗೆಲ್ಲ ಕಲ್ಲು ಬಿಸಾಡೋ ಕೆಲಸ. ಈ ಗೂಬೆಗೂ ಬೇಜಾರಾಯ್ತಂತ ಯಾಕೆ ನಾವು ಬದುಕಬೇಕು? ಇಷ್ಟೊಂದು ದುಃಖಕರವಾದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾಕೆ ನಾವು ಜೀವನ ನಡೆಸಬೇಕು ಅಂತೇಳಿ ಗೂಬೆ ಏನು ಮಾಡಿತ್ತು, ಗೂಬೆ ಕೂಡ ಆ ಋಷಿಗಳ ಹತ್ರ ಹೋಗಿ ಹೇಳಿತ್ತು, ನನಗೆ ಬೇಡ, ಯಾರಾದರೂ ತಗೊಳ್ಳಿಕ್ಕೆ ಇಚ್ಛಿದ್ರೆ ನಾನು ಪ್ರೀತಿಯಿಂದ ಕೊಡ್ತೇನೆ ಅಂತೇಳಿ, ಹೃದಯಪೂರ್ವಕವಾಗಿ ನನ್ನ 20 ವರ್ಷವನ್ನು ನಾನು ದಾನ ಮಾಡ್ತೇನೆ ಅಂತ ಹೇಳುವಾಗ ಮತ್ತೆ ಮನುಷ್ಯ ಕೈ ಎತ್ತಿದನಂತೆ ನನಗೆ ಬೇಕು ಅಂತೇಳಿ. ಹಾಗೆ 40-60, 60-80, 80-100 ಆಯಿತು. ಈಗ ನಮಗಂತೇಳಿ ನಮಗೆ ಆಥರೈಸ್ ಆಗಿ ಕೊಟ್ಟದ್ದು 40 ವರ್ಷನೇ, ಮತ್ತೆ ಉಳಿದದ್ದೆಲ್ಲ ಅನಾಥರೈಸ್ ಆಗಿ ನಾವು ಪರ್ಚೇಸ್ ಮಾಡಿದ್ದು. ಸೊ ಅದು ಯಾವುದು ಕೂಡ ಆಥರೈಸ್ ಆಗಿದ್ರೆ ಒಳ್ಳೆ ಕೆಲಸ ಮಾಡ್ತದೆ, ಮತ್ತು ಅನಾಥರೈಸಿಗೆ ಪರ್ಚೇಸ್ ಅಲ್ಲಿ ಸ್ವಲ್ಪ ಯಾವತ್ತು ಪ್ರಾಬ್ಲಮ್ ಇರ್ತದೆ. ಸೊ ಅವರೇನು ಮಾಡಿ, ಈ 40 ವರ್ಷ ತನಕ ಮನುಷ್ಯ ಚೆನ್ನಾಗಿದ್ದಾನೆ, ಸ್ವಲ್ಪ 40-60 ಇನ್ನು ಈ ಕತ್ತೆದು ಸ್ವಲ್ಪ ತಗೊಂಡಿದ್ದಾನಲ್ಲ, ಈ ಕತ್ತೆ ಥರ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಮಗಳಿಗೆ ಮದುವೆ, ಮಗನಿಗೆ ಮದುವೆ, ಮನೆ ಕಟ್ಟುವುದು, ಜಾಗ ತಗೊಳ್ಳೋದು, ಈ 20 ವರ್ಷದ ಜೀವನ ಕತ್ತೆ ಥರದ ಕೆಲಸ, ರಾತ್ರಿ ಆಗಲು ಕೆಲಸ. ಮಕ್ಕಳು ಶಾಲೆಗೆಲ್ಲ ಹೋಗಿರ್ತಾರೆ, ಆಗ 40 ವರ್ಷ ಆಗುವಾಗ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ರಾತ್ರಿ ಆಗಲು ಇವನಿಗೆ ಚಿಂತನೆ ವಿನಃ ತನ್ನ ಜೀವನದಲ್ಲಿ ಸುಖ ಇಲ್ಲ, ಪೂರ್ತಿ ಕಷ್ಟಪಟ್ಟು ಹೇಗೆ ಒಂದು ಕತ್ತೆ ಕೆಲಸ ಮಾಡ್ತಂಟ, ಆ ಕತ್ತೆ ಥರದ ಕೆಲಸ ಮಾಡ್ತಾನೆ 60 ಆಗುವವರೆಗೆ. 60 ಆಗುವಾಗ ಏನಾಗ್ತದೆ, ಮಕ್ಕಳಿಗೆ ಮಗಳಿಗೆ ಮಗನಿಗೆಲ್ಲ ಮದುವೆ ಆಗ್ತದೆ, ಸೊಸೈರ್ ಹತ್ರ ಎಲ್ಲ ಸ್ವಲ್ಪ ಆಗುದಿಲ್ಲ, ಹೋಗುದಿಲ್ಲ, ಸ್ವಲ್ಪ ಸರಿ ಹೋಗುದಿಲ್ಲಲ್ಲ, ಸ್ವಲ್ಪ ಜಗಳ ಸ್ಟಾರ್ಟ್ ಆಗ್ತದೆ. ನಾಯಿ ಥರ ಜೀವನ, ಅವರ ಮನೆಯಲ್ಲಿ ಮಧ್ಯಾಹ್ನದ ಊಟ, ರಾತ್ರಿಯಲ್ಲಿ ಇನ್ನೊಂದು ಮನೆಯಲ್ಲಿ ಇನ್ನೊಂದು ಊಟ, ಮಗನ ಮನೆಯಲ್ಲಿ ಮಗಳ ಮನೆಯಲ್ಲಿ, ಒಂದೇ ಮನೆಯಲ್ಲಿ ರಾತ್ರಿ ಆಗಲು ತಿನ್ನಲಿಕ್ಕೆ ಕೂಡ ಅವನಿಗೆ ಅವಕಾಶ ಸಿಕ್ಕುವುದಿಲ್ಲ. ಕೃಷ್ಣ ಭಕ್ತಿ ಮಾಡಿ ನಾವು ಕೃಷ್ಣನನ್ನು ನೆನೆದುಕೊಂಡಿದ್ರೆ ಕೃಷ್ಣ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾನೆ, ಒಂದು ವೇಳೆ ನಾವು ಕೃಷ್ಣನ ಬಿಟ್ಟು ಹೋಗಿದ್ರೆ ಈ ರೀತಿ ಜೀವನ ಇರ್ತದೆ. ಅಲ್ಲಿ ಅವರನ್ನು 3 ದಿವಸ ಕೂತ್ಕೊಳ್ಳಿ ಕೇಳ್ತಾರೆ, ಮತ್ತೆ 3 ದಿವಸ ಮೇಲೆ ಅವ್ರಿಗೆ ಹಿಡಿಯೋದಿಲ್ಲ, ಮತ್ತೆ ಅಲ್ಲಿ ಗೊತ್ತದೆ, ಅಲ್ಲಿ ಸೊಸೆ ಹತ್ರ ಹಿಡಿಯೋದಿಲ್ಲ, ಮಗನ ಹತ್ರ ಹಿಡಿತದೆ, ಅವಳ ಹತ್ರ ಹಿಡಿಯೋದಿಲ್ಲ, ಮತ್ತೆ ಅಲ್ಲಿ 3 ದಿವಸದ್ದು ಮತ್ತೆ ಇನ್ನೊಂದು ಮನೆಗೆ ಹೋಗೋದು, ಮತ್ತೆ ನಾಯಿ ಥರ, ಮತ್ತೆ ಅಲ್ಲಿ ಸ್ವಲ್ಪ ಊಟ, ಮತ್ತೆ ಅಲ್ಲಿ ಆದಮೇಲೆ ಇಲ್ಲಿ, ಈ ಥರ ಈ ನಾಯಿ ಥರದ ಜೀವನ. ಯಾಕಂದ್ರೆ 20 ವರ್ಷದ ನಾಯಿದು ಬ್ಯಾಲೆನ್ಸ್ ನಮ್ಮದು ಸ್ವಂತದಲ್ಲ, ಮತ್ತೆ 80 ದಾಟಿದ ಮೇಲೆ ಮತ್ತೆ ಕಣ್ಣು ಕಾಣೋದಿಲ್ಲ, ಮನೆಯವರಿಗೊಂದು ಬೇಜಾರು, ಇದೊಂದು ಅಪಶಕುನ ಅಂತೇಳಿ ಮನೆಯಲ್ಲಿ. ಯಾ ಉಲ್ಲೇ ಬಂದಾಗ ಬಿದ್ದೆ ಬಂದಾಗ ಮೇರೆ ಯಾಪಲ್ಲ ಮುಲ್ಪಣೆ ಕುಲ್ಲ ಮರೆ ಮೇರೆ ದೂದು ಪಣ ಸುಖನೇ ಹೆಜ್ಜೆನ್. ಪ್ರಾಯದವರು ನೋಡಿದ್ರೆ ಕೃಷ್ಣ ಭಕ್ತಿ ಮಾಡಿದ್ರೆ ನಾವು ರಾಜನಾಗಿರ್ಬೋದು, ಚಂದ ಮಾಡಿ ಶರೀರವನ್ನು ಬಿಟ್ಟು ಕೊಡ್ಬೋದು, ಇಲ್ಲೂ ಸುಖ ಇರ್ತದೆ, ಪರಲೋಕದಲ್ಲೂ ಸಿಕ್ಕಿರ್ತಾರೆ. ಕೃಷ್ಣನೇ ಹೇಳಿದಾನೆ, ಅಗಾಯರು ಇಂದ್ರೆ ಆರಾಮ್, ಯಾರು ಇಂದ್ರೆ ವಶ ಆಗಿರ್ತಾರೆ ಅವರಿಗೆ ಇಲ್ಲೂ ಸುಖ ಇಲ್ಲ, ಅಲ್ಲೂ ಸುಖ ಇಲ್ಲ. ಆದ್ರೆ ಕೃಷ್ಣ ಭಕ್ತಿ ಮಾಡಿದವರಿಗೆ ಇಲ್ಲೂ ಕೂಡ ಸಂತೋಷದ ಜೀವನ, ಅಲ್ಲೂ ಕೂಡ ಸಂತೋಷದ ಜೀವನ. ಕೃಷ್ಣ ಭಕ್ತಿ ಮಾಡದೆ ಕೇವಲ ಇಂದ್ರಿಯಗಳ ನಂಬಿಕೆಯಿಂದ ತನ್ನ ಒಂದು ಸ್ವಂತ ಶಕ್ತಿಯಿಂದ ಬಲದಿಂದ ಇದ್ರವನಿಗೆ ಇಲ್ಲೂ ಸುಖ ಇಲ್ಲ, ಅಲ್ಲೂ ಸುಖ ಇಲ್ಲ. ಅವೇನು ಈ ನಾಯಿ ಗೂಬೆ ತರ ಮನೆಯವರಿಗೆಲ್ಲ ಬೇಜಾರು, ಈ ಮುದುಕಿ ಇನ್ನೂ ಸಾಯುದಿಲ್ಲ, ಈ ಮುದುಕಿ ಇನ್ನೂ ಸಾಯುದಿಲ್ಲ, ಸಾಯಲಿಕ್ಕೋಸ್ಕರ ಆರೈಕೆ ಮಾಡೋರು ಇದ್ದಾರೆ ಏಜ್ ಆದ್ಮೇಲೆ, ಒಮ್ಮೆ ಒಳ್ಳೆ ರೀತಿಯಲ್ಲಿ ಶರೀರ ಬಿಟ್ಟು ಕೊಟ್ಟು ಹೋಗ್ಲಿ ಅಂತೇಳಿ. ಸ್ವಂತ ಮಕ್ಕಳು ಸ್ವಂತ ತಮಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ, ತಮ್ಮನ್ನು ಬೆಳೆಸಿದ್ದಾರೆ, ತಮ್ಮನ್ನು ದೊಡ್ಡದು ಮಾಡಿದ್ದಾರೆ, ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ ತನ್ನ ಸ್ವಂತ ವ್ಯಕ್ತಿಗಳೇ ನಮ್ಮನ್ನು ಮತ್ತೆ ಬೆಳೆಸಲಿಕ್ಕೆ ಇಷ್ಟಪಡೋಲ್ಲ. ಯಾರಾದರೂ ವಯಸ್ಸಾದವ್ರನ್ನ ಇಷ್ಟಪಡೋದಿಲ್ಲ. ನಮ್ಮಲ್ಲಿ ನಾವು ಆಧ್ಯಾತ್ಮಿಕವಾಗಿ ಬಲವಾಗಿದ್ದರೆ ನಮಗೆ ಎಲ್ಲ ರೀತಿ ಗೌರವ ಇರ್ತದೆ. ನಾವು ಸಾಮಾಜಿಕವಾಗಿ ಸುಮ್ಮನೆ ನಾವು ಹೆಂಡತಿ ಮಕ್ಕಳು ಸಾಕ್ತಾರೆ ಅಥವಾ ಕೃಷ್ಣನನ್ನು ಬಿಟ್ಟು ಈ ಉಳಿದ ವಸ್ತುಗಳ ಮೇಲೆ ನಾವು ಆಧಾರ ಹಿಡಿದುಕೊಂಡು ಇವರಿಂದ ನನಗೆ ರಕ್ಷಣೆ ಸಿಗ್ತದೆ, ಇದರಿಂದ ನಮಗೆ ರಕ್ಷಣೆ ಸಿಗ್ತದೆ ಅಂತೇಳಿ ನಾವು ಇದರ ಮೇಲೆ ನಂಬಿಕೆ ಇಟ್ಟು ನಾವು ಬದುಕಿದರೆ ಈ ಪ್ರಪಂಚ ನಮಗೆ ಯಾವುದೇ ರಕ್ಷಣೆ ಕೊಡೋದಿಲ್ಲ. ನೀವು ಎಷ್ಟು ಭಕ್ತಿ ಮಾಡಿದ್ರೆ ಅದೊಂದೇ ರಕ್ಷಣೆ ನಿಮಗೆ. ಈ ಪ್ರಪಂಚದಲ್ಲಿ ಒಬ್ಬರಿಂದ ಒಬ್ಬರಿಗೆ ಸುಖ ಅಂತೇಳಿ ತೀರ್ಮಾನ ತಗೊಳ್ಬೇಡಿ. ನೋಡಿ, ದ್ರೌಪದಿಗೆ 5 ಮಂದಿ ಗಂಡಂದ್ರಿದ್ರು, ಯಾವುದೇ ರೀತಿ ಸುಖ ಇತ್ತು ಅವಳಿಗೆ? ಯಾವುದೇ ಸುಖ ಇರಲಿಲ್ಲ. ಇಲ್ಲ, ಸೀತಾಮಾತೆ ರಾಮನಂತ ಗಂಡ ಇರುವಾಗ ಕೂಡ ಅವನಿಗೆ ಸುಖ ಇಲ್ಲ ಅಲ್ಲ, ರಾಮನಂತ ಒಳ್ಳೆ ಪುರುಷ ಇರುವಾಗ ಕೂಡ ಅವಳಿಗೆ ಸುಖ ಎನ್ನೋದು ಇರಲಿಲ್ಲ. ರಾಮನಿಗೆ ಕೂಡ ಸೀತೆ ಅಂತ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟರು ಕೂಡ, ಮದುವೆ ಮಾಡಿಕೊಂಡ್ರು ಕೂಡ ಜೀವನದಲ್ಲಿ ಎಷ್ಟೋ ಕಷ್ಟವನ್ನು ಅನುಭವಿಸ್ತಾನೆ. ಮತ್ತೆ ಶೂರ್ಪಣಕ್ಕಾಗಿ ಯಾರಾದರೂ ಮದುವೆ ಆಗಿಬಿಟ್ರೆ ಎಷ್ಟು ಕಷ್ಟ ಇರ್ಬೋದು ಜೀವನ ಅಲ್ಲ. ಹಾಗೆ ಅಣ್ಣ ತಮ್ಮಂದಿರಲ್ಲಿ ನೋಡಿ, ಸುಗ್ರೀವನಂತ ಒಳ್ಳೆ ಅಣ್ಣ ಇದ್ರು ಕೂಡ ತಮ್ಮ ಇದ್ರು ಕೂಡ ವಾಲಿಗೆ ಸುಖ ಎಂಬುದು ಇರಲಿಲ್ಲ. ಅಣ್ಣನಿಂದ ಸುಖವ ರಾವಣನ ನೋಡಿ, ವಿಭೀಷಣನಿಗೆ ರಾವಣನಂತ ತ್ರಿಲೋಕವನ್ನು ವಿಜಯ ಮಾಡಿದಂಥ ವ್ಯಕ್ತಿ ರಾವಣ, ಆದರೂ ಕೂಡ
ಸುಖ ಇರಲಿಲ್ಲ, ಕಳಿಸಿಬಿಟ್ಟಿದ್ದಾನೆ. ತಂದೆ ತಾಯಿಯನ್ನು ನಾವು ಸುಖವಾಗಿ ಹೊಂದಬಹುದಾ? ಪ್ರಹ್ಲಾದನನ್ನು ತಂದೆಯ ಕೊಲ್ಲಿಕ್ಕೆ ಇದು ಮಾಡಿದ್ದಾರೆ. ಮಗನಿಂದ ಸುಖ ಆಗ್ಬಹುದಾ? ಶ್ರವಣನಂತ ಮಕ್ಕಳಿದ್ರು ಯಾರಿಗೆ? ಅವರ ತಂದೆ ತಾಯಿಗಳಿಗೆ. ಶ್ರವಣ ಒಳ್ಳೆ ಮಗ ಅಲ್ಲ ಶ್ರವಣ, ಆದರೆ ಕಾಲ ವಿಧಿವಶ ಎಲ್ಲ ನಮ್ಮ ಕೈಯಲ್ಲಿಲ್ಲ. ಭಗವಂತ ನಡೆಸಿಕೊಡುವ ಇಂದು ಒಬ್ಬ ಇದ್ದಾನೆ. ಅಷ್ಟು ಒಳ್ಳೆ ಮಗ ಇದ್ದಾಗ ಕೂಡ ಅವರು ಸಾವನ್ನು ಅನುಭವಿಸಬೇಕಾಯ್ತು. ಒಳ್ಳೆ ಮಗನಿದ್ದಾನೆ, ಒಳ್ಳೆ ತಂದೆ ತಾಯಿಗಳು ಪ್ರಹ್ಲಾದನಿಗೆ, ಪ್ರಹ್ಲಾದನಂತ ಮಗನಿಗೆ ಕೂಡ ತಂದೆ ತಾಯಿಗಳೇ ಶತ್ರುಗಳಾದರು. ಹಾಗೆ ಶ್ರವಣನಂತ ಒಳ್ಳೆ ಮಗನನ್ನು ಇಟ್ಟುಕೊಂಡು ಕೂಡ ತಂದೆ ತಾಯಿಗಳಿಗೆ ಆ ಒಂದು ಕಣ್ಣು ಕಾಣದ ಪರಿಸ್ಥಿತಿಯಲ್ಲಿರುವಾಗ ಮೃತ್ಯು ಎಂಬುದು ಕಬಳಿಸಿತು. ಹಾಗೆ ಈ ಪ್ರಪಂಚದಲ್ಲಿ ಒಬ್ಬರಿಂದ ಒಬ್ಬರಿಗೆ ಸುಖ ಅಂತಿಲ್ಲ. ನಿಮಗೆ ಸುಖ, ನಿಜವಾದ ಸುಖ ಬರಬೇಕಾದ್ರೆ ಭಗವಂತನನ್ನು, ಭಗವಂತನೇ ಬಗ್ಗೆ ನೀವೇನು ಮಾ ಮಧುಕರ ವೃತ್ತಿ ಅನ್ನೋದು ಬಲು ಚಿನ್ನದು. ನಿಮಗೆ ಖುಷಿಯಾದ ಜಾಬ್ ಯಾವುದಂತ ಹೇಳಿದ್ರೆ ಭಗವಂತನ ಬಗ್ಗೆ. ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ. ಭಗವಂತ ನೀನು ಎಷ್ಟೊತ್ತಿಗೆ ನೀನು ಕೀರ್ತಿಸಿದ್ಯಾ ಅಲ್ಲ, ಪರಸ್ಪರ ನಾವು ಭಗವಂತನ ಬಗ್ಗೆ ಎಷ್ಟೊತ್ತಿಗೆ ನಾವು ಚರ್ಚೆ ಮಾಡ್ತಿದ್ದೇವಾ, ಅದರಲ್ಲಿ ಮಾತ್ರ ಸುಖ. ಈ ಪ್ರಪಂಚದಲ್ಲಿ ಬೋಧೆಯಂತಂ ಪರಸ್ಪರಂ ತುಷ್ಯಂತಿ ಚ, ಅದರಲ್ಲಿ ಭಕ್ತರಿಗೆ ಎಲ್ಲಿ ಖುಷಿ ಕೊಡ್ತದೆ? ತುಷ್ಯಂತಿ ಚ ರಮಂತಿ ಚ, ಯಾರು ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ರೆ ಅವರಿಗೆ ನನ್ನ ಈ ಜೀವನದಲ್ಲಿ ಈ ಪ್ರಕೃತಿಯಲ್ಲಿ ಸುಖ ಅಂತ ಉಂಟು. ಇಲ್ಲ, ನಾವು ದೇವರನ್ನು ಬಿಟ್ಟು ಬೇರೆ ಎಲ್ಲ ಈ ಭೂಮಿಯ ಪ್ರಜಲ್ಪಾದ ಕಥೆಗಳನ್ನು ಕೇಳಿದರೆ ಯಾವ ರೀತಿ ಸುಖ ಎಂಬುದಿಲ್ಲ. ಈ ಪ್ರಪಂಚದಲ್ಲಿ ಯಾವ ರೀತಿ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರವನ್ನು ನಾವು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡದಿದ್ರೆ ಕೂಡ ನೋಡಿ, ದೇವರು ಕಬ್ಬನ್ನು ಕೊಟ್ಟಿದ್ದಾನೆ ಒಬ್ಬನ ಕೈಯಲ್ಲಿ, ಒಬ್ಬನ ಕೈಯಲ್ಲಿ ಬೆತ್ತ ಕೊಟ್ಟಿದ್ದಾನೆ. ಅವನೇನು ಮಾಡಬೇಕು? ಯಾವುದನ್ನು ಜಗಿಬೇಕು? ಕಬ್ಬನ್ನು ಜಗಿಬೇಕು. ಅವ ಕಬ್ಬನ್ನು ಬಿಟ್ಟು ಬೆತ್ತವನ್ನು ಜಗಿದ್ರೆ ಅದರಲ್ಲಿ ರಸ ಬರ್ತದ? ಅದರಲ್ಲಿ ಜ್ಯೂಸ್ ಬರೋದಿಲ್ಲಲ್ಲ. ಹಾಗೆಯೇ ಈ ಸಮಾಜದಲ್ಲಿ ನಾವು ಆಧ್ಯಾತ್ಮಿಕ ವಿಷಯವನ್ನು ತೆಗೆದುಕೊಂಡ್ರೆ ಮಾತ್ರ ಖುಷಿಯಲ್ಲಿರಲಿಕ್ಕೆ ಸಾಧ್ಯ. ಭೌತಿಕ ವಿಷಯವನ್ನು ಎಷ್ಟು ನಾವು ತಗೊಳ್ತೇವ ಅಷ್ಟು ನಮಗೆ ಕಷ್ಟ. ಇಲ್ಲ ನಾವು ಎರಡೂ ತಗೊಳ್ತೇವೆ ಅಂತ ಹೇಳಿದ್ರೆ ಎರಡು ತಗೊಳ್ಳಿಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಮಳೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ಮೇಲಿರುವ ವಸ್ತುನೂ ತೆಗಿಬೇಕು, ಕಂಕಳಲ್ಲಿರುವ ವಸ್ತು ಕೀಳಿಗೆ ಬೀಳಬಾರ್ದು ಅಂತೇಳಿ. ಅದು ಎರಡೂ ಸಾಧ್ಯ ಇಲ್ಲಲ್ಲ. ಒಂದು ಕೈನ ಮೇಲಿಂದ ವಸ್ತು ತಗೊಳ್ಳುವಾಗ ಕಂಕುಳಲ್ಲಿರುವಂತಹ ವಸ್ತು ಕೆಳಗೆ ಬೀಳ್ತದೆ. ಹಾಗೆ ಎರಡನ್ನು ಈ ಪ್ರಪಂಚ ನಾನು ಲೌಕಿಕವಾಗಿಯೂ ಇರಬೇಕು, ಆಧ್ಯಾತ್ಮಿಕ ವ್ಯಕ್ತಿಯಾಗೂ ಇರಬೇಕು ಅಂತ ಹೇಳಿದರೆ ಕಷ್ಟ. ನಾವೆಂತೂ ತೀರ್ಮಾನ ತಗೊಂಡಿದ್ದೇವೆ, ಈ ಪ್ರಪಂಚ ಶಾಶ್ವತವಲ್ಲ, ಈ ಪ್ರಪಂಚ ಇವತ್ತಲ್ಲ ನಾಳೆ ನಾವು ಬಿಟ್ಟು ಕೊಡಲೇಬೇಕು, ಈ ಪ್ರಪಂಚದಲ್ಲಿರುವ ವೈಭವಗಳು ಸುಮ್ಮನೆ ಮೋಸ ನಮ್ಮನ್ನು. ಹೇಗಂತ ಹೇಳಿದರೆ ಈ ಪ್ರಪಂಚದಲ್ಲಿ ಸುಖ ಹೇಗಿದೆ ಅಂತ ಹೇಳಿದರೆ, ಈ ನೀರಿನಲ್ಲಿ ಕೆಲವೊಮ್ಮೆ ಚಂದ್ರನ ಬಿಂಬ ಕಾಣ್ತದೆ. ಚಂದ್ರನ ಬಿಂಬ ಕಾಣುವಾಗ ಏನು ಮಾಡ್ತಾರೆ, ಈ ಮೀನುಗಳು ಹೋಗಿ ಚಂದ್ರನ ಬಿಂಬವನ್ನು ತಿನ್ನಬೇಕು ಅಂತ ಪ್ರಯತ್ನ ಮಾಡ್ತದೆ. ಚಂದ್ರನ ದೊಡ್ಡ ತಿಮಿಂಗಲ ಅನ್ಕೊಳ್ತದೆ, ನಾನು ಚಂದ್ರನ ಫುಲ್ಲಾಗಿ ತಿನ್ಬೋದು, ಸಣ್ಣ ಸಣ್ಣ ಮೀನು ಅನ್ಕೊಳ್ತದೆ, ನನಗೆ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ಸಾಕು ಅಂತೇಳಿ ಎಲ್ಲ ಮೀನುಗಳು ಏನು ಮಾಡ್ತದೆ, ಆ ಚಂದ್ರನ ಬಿಂಬವನ್ನು ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲಿದೆ ಚಂದ್ರ? ಎಲ್ಲಿದ್ದಾನೆ ಒರಿಜಿನಲ್ ಚಂದ್ರ? ನೀರಲ್ಲಿಲ್ಲ, ಅವ ಮೇಲಿದ್ದಾನೆ ಸಪ್ರೇಟ್. ಹಾಗೆ ಈ ಪ್ರಪಂಚದಲ್ಲಿ ಸುಖ ಎಂಬುದಿಲ್ಲ. ನಾವೆಲ್ಲ ಏನು ಮಾಡೋದು, ಸುಖ ಸಿಗ್ತದೆ ಸುಖ ಸಿಗ್ತದೆ ಅಂತೇಳಿ ಪ್ರಯತ್ನ ಮಾಡೋದು, ಆದರೆ ನಿಜವಾದ ಸುಖ ಇಲ್ಲಿಲ್ಲ. ಅದು ಅಲ್ಲಿಂದ ರಿಫ್ಲೆಕ್ಷನ್, ಅಲ್ಲಿಯ ಪ್ರತಿಬಿಂಬ ಮಾತ್ರ ಅಲ್ಲಿ ಬೀಳ್ತಾ ಉಂಟು. ನಿಜವಾದ ವಸ್ತು ಮೂಲ ಪುರುಷ ಅಲ್ಲೇ ಇದ್ದಾನೆ. ನಮಗೆ ಜೈಲಲ್ಲಿರುವವರಿಗೆ ಜೈಲಲ್ಲಿ ತುಂಬ ಬೇಜಾರಾಗೋದು ಬೇಡ ಅಂತೇಳಿ ತಿನ್ನಲಿಕ್ಕೆ ಒಳ್ಳೊಳ್ಳೆ ಹಣ್ಣು, ಒಳ್ಳೆ ವಾತಾವರಣ, ಮತ್ತು ಮಳೆ ಬೆಳೆ ಅಲ್ಲ. ನಮ್ಮ ಜೈಲಲ್ಲಿರುವವರಿಗೆ ಇಷ್ಟೊಂದು ವಸತಿ ಮಾಡಿಕೊಟ್ಟಿದ್ದಾನೆ. ನೀನು ಒಂದು ಸ್ವಲ್ಪ ಆಲೋಚನೆ ಮಾಡಿಕೊಡಿ, ನಾವು ಕೈದಿಗಳು, ಕೈದಿಗಳು ನಾವು ಜೈಲಲ್ಲಿದ್ದೇವೆ. ನಮಗೆ ತಿನ್ನಲಿಕ್ಕೆ ರುಚಿಕರವಾದ ಹಣ್ಣು, ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಟೈಮಲ್ಲಿ ಹಲಸಿನ ಹಣ್ಣು, ಕಬ್ಬು ಕುಡಲಿಕ್ಕೆ ವೆರೈಟಿ ವೆರೈಟಿ ಜ್ಯೂಸು, ತಿನ್ನಲಿಕ್ಕೆ ಮತ್ತು ಯಾವುದು ಬಾದಾಮು ಕ್ಯಾಶ್ನೆಟ್, ಇಷ್ಟೊಂದು ವಸ್ತುಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ಎಷ್ಟು ಇನ್ನೂ ನನ್ನ ಮೇಲೆ ಪ್ರೀತಿ ಹೋಗಲಿಲ್ಲ, ನಾವು ಕಳ್ಳರು ಅಂತ ಗೊತ್ತು, ಅವನಿಂದ ಬಿಟ್ಟು ಬಂದವರು ಅಂತ ಗೊತ್ತು, ಅವನಿಗೆ ವಿರೋಧವಾಗಿ ಹೋದವರು ಅಂತ ಗೊತ್ತು, ಅವನ ಕಡೆ ಮುಖ ತೋರಿಸಿದವರು ಅಂತ ಗೊತ್ತು. ಹೊರಗಿನ ಪ್ರಪಂಚದಲ್ಲಿ ನೀವು ಒಂದು ದನಿಯನ್ನು ಬಿಟ್ಟರೆ ಆ ದನಿ ನಿಮ್ಮನ್ನು ಮತ್ತೆ ಕರೆಸಿ ಫುಡ್ ಕೊಡೋದಿಲ್ಲ, ಹಣ ಕೊಡೋದಿಲ್ಲ, ಅಲ್ಲ ನಿಮಗೆ ಉಳ್ಕೊಳ್ಳಿಕ್ಕೆ ಮನೆ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಆದರೆ ದೇವರು ಹಾಗೆಲ್ಲ ನೋಡಿ, ಅವನನ್ನು ಬಿಟ್ಟು ಹೋಗಿ ನಾವು ಇಷ್ಟು ವರ್ಷ ಆಯಿತು, ಈಗ ನಮಗೆ ಟೈಮ್ ಟೈಮ್ ಫುಡ್ಡು, ಅದರ ರುಚಿ ಕೊಟ್ಟಿದ್ದಾನೆ. ಮತ್ತು ರುಚಿ ಇಲ್ಲದಿದ್ದರೆ ಅದು ಇಷ್ಟು ಕಷ್ಟ ಆಗ್ತಿತ್ತು. ಮಣ್ಣು ತಿಂದಾಗಿ ಒಂದು ವೇಳೆ ನಾಲಿಗೆಯಿಂದ ರುಚಿಯನ್ನು ತೆಗೆದು ಬಿಟ್ಟಿದ್ರೆ ನಮಗೆ ಎಷ್ಟು ಕಷ್ಟ. ದಿನ ತಿನ್ನಬೇಕಾದ್ರೆ ಬೆಳಗ್ಗೆ ಸಾಯಂಕಾಲ ರಾತ್ರಿ ತಿನ್ನಬೇಕು, ತಿನ್ನುವ ವಸ್ತು ನಮಗೆ ರುಚಿ ಆಗೋದಿಲ್ಲ, ನಮಗೆ ಎಷ್ಟು ಕಷ್ಟ ಆಗ್ತಿತ್ತು. ಅವನು ಏನು ಮಾಡಿದ, ರುಚಿಯನ್ನು ಕೊಟ್ಟಿದ್ದಾನೆ, ತಿನ್ನಲಿಕ್ಕೆ ಉತ್ತಮ ಉತ್ತಮವಾದ ವಸ್ತುಗಳನ್ನು ಕೊಟ್ಟಿದ್ದಾನೆ, ತಿನ್ನುವಂಥ ಶಕ್ತಿನೂ ಕೊಟ್ಟಿದ್ದಾನೆ. ಅಷ್ಟೆಲ್ಲ ಕೊಟ್ಟ ಒಂದು ದೇವರನ್ನು ನಾವು ಸ್ಮರಿಸಬೇಕು. ಅವನನ್ನು ಸ್ಮರಿಸದಿದ್ದರೆ ಮತ್ತೆ ನಮಗೆ ಉನ್ನತವಾದ ಜನ್ಮ ಸಿಗುವುದಿಲ್ಲ. ಮೇಲೆ ಹೋಗುವವರು ಕೇಳ್ತಾರಂತ, ಯಾಕಪ್ಪ ನಿಮಗೆ ಒಂದು ಸ್ವಲ್ಪ ತುಳಸಿ ಕೂಡ ಸಿಗಲಿಲ್ಲ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ? ನೀನು ಒಂದು ದಳ ಶ್ರೀ ತುಳಸಿಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಿದ್ರೆ ನೀನು ಈ ಲೋಕದಕ್ಕೆ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ಯಮದೂತರು ನಮಗೆ ಕರ್ಕೊಂಡು ಹೋಗೋಕೆ ಕೇಳ್ತಾರಂತೆ.
ದೇವರಿಗೆ ಕೊಡ್ಲಿಕ್ಕೆ ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಕೂಡ ನಿನಗೆ ಸಿಗ್ಲಿಲ್ವಾ, ಒಂದು ದಳ ತುಳಸಿ ಸಿಗ್ಲಿಲ್ವಾ ಕೃಷ್ಣನಿಗೆ ಕೊಡಲಿಕ್ಕೆ? ಯಾಕೆ ನೀನು ಇಷ್ಟೊಂದು ಈಗ ಕೂಗಿ ಏನು ಲಾಭ ಉಂಟು? ಈಗ ಕೂಗಿ ಏನು ಲಾಭ ಇಲ್ಲ. ನೀನು ಆವತ್ತು ನಿನಗೆ ಅವಕಾಶ ಕೊಟ್ಟಿದ್ದಾರೆ ದೇವರು, ಇಷ್ಟು ವರ್ಷದ ಅವಕಾಶ ಕೊಟ್ಟಾಗ ನೀನು ಭಕ್ತಿ ಮಾಡಲಿಲ್ಲ. ಇನ್ನು ಮುಂದಿನ ಬಗ್ಗೆ ಇನ್ನು ನಮ್ಮ ಕೈಲಿಲ್ಲ, ನೀನು ನಿನ್ನ ಕೈಲಿಲ್ಲ. ಇನ್ನು ನಾವು ಏನು ನಿನಗೆ ಯಾವ ಜನ್ಮ ಡಿಕ್ಲೇರ್ ಮಾಡ್ತೇವ ಆ ಜನ್ಮ ನೀನು ತಗೊಳ್ಳೇಬೇಕು. ನಿನ್ನ ಚಿಂತನೆ ಯಾವುದುಂಟ? ನಿನ್ನ ಅಂತ್ಯಕಾಲ ನೀನು ನಿನ್ನ ಹಿಂದಿನ ಭಾವದಲ್ಲಿ ಹಿಂದಿನ ಜನ್ಮದಲ್ಲಿ ಯಾವ ಭಾವನೆ ನಿನ್ನ ಮನಸ್ಸಲ್ಲಿ ಉಂಟಾ ಅದರ ಪ್ರಕಾರ ಜನ್ಮವನ್ನು ನೀನು ಎತ್ತಬೇಕಾಗ್ತದೆ. ಹಾಗೆ ಈ ಘಂಟಾಕರ್ಣ ಎಂಬ ರಾಕ್ಷಸನಿಗೆ ರಾಕ್ಷಸ ಜನ್ಮ ಬಂದಿದೆ. ರಾಕ್ಷಸ ಪಾಪ, ರಾಕ್ಷಸಿಗೆ ಏನುಂಟು? ಎಲ್ಲಿ ಸತ್ತ ಹೆಣ ಉಂಟು ತಿನ್ನೋದು ಕೆಲಸ, ಸತ್ತ ಹೆಣವನ್ನು ಎಲ್ಲ ತೆಗೆಯೋದು, ಕೆಲವು ಸ್ವಲ್ಪ ಫ್ರೆಶ್ ಬೇಕಂತ ಹೇಳಿದ್ರೆ ಯಾವುದನ್ನು ಕೊಲ್ಲೋದು ತಿನ್ನೋದು, ಆಗಲೇ ರಾಕ್ಷಸರ ಕೆಲಸ ಅದು. ಈ ರಾಕ್ಷಸ ಏನು ಮಾಡಿದೆ, ಘಂಟಾಕರ್ಣ ಮಹಾಶಿವಭಕ್ತ, ಅವೇನು ಮಾಡ್ತಾನೆ ಅಂತ ಹೇಳಿದರೆ ಈ ಕಿವಿಗೆ ಎರಡು ಗಂಟೆಗಳನ್ನು ಕಟ್ಟಿರ್ತಾನಂತೆ. ಅವನು ಎಷ್ಟು ದೊಡ್ಡ ಶಿವಭಕ್ತ ಹೇಳಿ ಅಂತೇಳಿ, ಅವನು ಹರಿನಾಮವನ್ನು ಕೇಳಲಿಕ್ಕೆ ಇಷ್ಟ ಇಲ್ಲ, ಇಲ್ಲಿಯಾದರೂ ಹರಿನಾಮ ಕೇಳೋದಾದರೆ ಹೀಗೆ ತಲೆ ಆಡಿಸ್ತಾನೆ. ತಲೆ ಆಡಿಸುವಾಗ ಗಂಟೆ ಶಬ್ದಕ್ಕೆ ಆ ಹರಿನಾಮ ಕೇಳಿದಿಲ್ಲ. ಹರಿನಾಮ ಕಿವಿಗೆ ಬೀಳದಾಗ ತುಂಬ ಜಾಗ್ರತೆ ವಹಿಸಿರ್ತಾನೆ ಆ ಘಂಟಾಕರ್ಣ. ಇಷ್ಟೊಂದು ಜಾಗ್ರತೆಯಲ್ಲಿ ಈ ಘಟ್ಟದ ಕಡೆ ಲಿಂಗಾಯತರು ಅಂತ ಇರ್ತಾರೆ, ಅವರು ಕೂಡ ತುಂಬ ಅವರು ಈ ವಿಷ್ಣುವಿನ ಹೆಸರು ಅವರ ಮಕ್ಕಳಿಗೆ ಕೂಡ ಇಡುವುದಿಲ್ಲ. ನಾವು ಹರಿವಣ ಅಂತ ಹೇಳಿದರೆ ಅವರು ಅರವಣ ಅಂತ ಹೇಳ್ತಾರೆ. ತುಂಬ ಪಕ್ಕಾ ಶಿವಭಕ್ತರು ಕೆಲವು ಕಡೆ ಇರ್ತಾರೆ. ಆ ರೀತಿ ತುಂಬ ಬಲವಾದ ವ್ಯಕ್ತಿವ. ಶಿವನ ಬಗ್ಗೆ ಕೇಳಲಿಕ್ಕೆ ಇಷ್ಟ ಇಲ್ಲ, ಆದರೆ ಏನೋ ದಿನಾ ಬೋರು, ದಿನಾ ಬೆಳಗತ್ತೋಗೋಗಿ ಯಾವುದ್ರ ಈ ಹೆಣವನ್ನು ನೋಡ್ಕೊಂಡು ಹೋಗ್ಬೇಕು ಎಲ್ಲಿ ಹೆಣ ಸಿಗ್ತದೆ ಅಂತೇಳಿ ತಿನ್ನಲಿಕ್ಕೆ. ಬೆಳಗಿನ ಉಪಹಾರಕ್ಕೆ ಒಂದು ಸಣ್ಣ ಸಣ್ಣ ಹೆಣ, ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಒಳ್ಳೆ ದಷ್ಟಪುಷ್ಟರಾದ ಹೆಣ, ಮತ್ತು ರಾತ್ರಿ ಚಪಾತಿ ತಿಂತೇವಲ್ಲ, ಹಾಗೆ ರಾತ್ರಿ ಲೈಟ್ ಫುಡ್ ಯಾವುದಾದ್ರೂ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಸಿಕ್ಕಿದರೆ ತಿನ್ನೋದು. ಈಗಿನ ದಿನಾ ಬೆಳಗತ್ತ ರಾತ್ರಿ ಹೊರಡುದು ತಿನ್ನೋ ಈ ಹೆಣ ಹುಡುಕ್ಲಿಕ್ಕೆ. ಈ ಘಂಟಾಕರ್ಣನಿಗೆ ಇದು ಏನು ಶಿವಭಕ್ತಿ, ಇಷ್ಟು ಸಮಯ ಮಾಡಿ ಕೂಡ ಈ ಹೆಣ ಹುಡುಕೋ ಒಂದು ಪ್ರಾರಬ್ಧ ತಪ್ಪಲಿಲ್ಲ ಅಂತೇಳಿ ತುಂಬ ವರ್ಷ ಈ ಹೆಣವನ್ನು ಹುಡುಕಿ ಹುಡುಕಿ ಬೇಜಾರಾಯಿತು. ದಿನಾ ನೋಡಬೇಕು ಎಲ್ಲಿ ಹೆಣ ಸಿಗ್ತದೆ ಅಂತೇಳಿ. ಒಂದಿನ ಬಂದು ಶಿವನನ್ನು ಹೇಳಿದ, ಶಿವ ನನಗೆ ಇದು ಬೇಡ, ಈ ಜನ್ಮ ಬೇಡ, ಬೇಜಾರಾಗಿಬಿಡ್ತದೆ, ದಿನಾ ಹೆಣ ಹುಡ್ಕೊಂಡು ಹೋಗಬೇಕು, ನನಗೆ ಆಸೆ ಇಲ್ಲ ಬದುಕಲಿಕ್ಕೆ, ನನಗೆ ಮೋಕ್ಷ ಬೇಕು ಅಂತೇಳಿ. ಶಿವ ಹೇಳಿದ, ನೋಡಪ್ಪ ನಿನಗೆ ಇಷ್ಟು ವರ್ಷ ನಿನಗೆ ಏನೆಲ್ಲ ಬೇಕು ನಾನು ಕೊಟ್ಟಿದ್ದೇನೆ, ಈಗೇನು ಕೇಳಿದ್ದಿಲ್ಲ, ಅದು ವಸ್ತು ನನ್ನ ಹತ್ರ ಇಲ್ಲ ಅಂತೇಳಿ. ಮೋಕ್ಷ ಎನ್ನುವುದು ಮುಕುಂದನಿಗೆ ಭಕ್ತಿ ಮಾಡಿಯೇ ತಗೊಳ್ಳುವಂಥದ್ದು, ಅದು ನನ್ನ ಕೈಯಲ್ಲಿಲ್ಲ. ಅದು ಮೋಕ್ಷ ಎಂಬುದು ಅದು ನೀನು ವಿಷ್ಣುವಿಗೆ ಶರಣಾಗತನಾಗಬೇಕು, ವಿಷ್ಣುವಿನ ಹತ್ರನೇ ಕೇಳಬೇಕು, ಅದು ವಿಷ್ಣುವೇ ದಯಪಾಲಿಸಬೇಕು, ಅಥವಾ ಅವರ ಭಕ್ತರು ದಯಪಾಲಿಸಿದ್ರು ನೀನು ಹೋಗ್ಬೋದು ಅಂತೇಳಿ. ಹಾಗಾದ್ರೆ ನನಗೆ ಈಗ ನಾನೀಗ ಏನು ಮಾಡಬೇಕು ಅಂತೇಳಿ. ಆಗ ಕೃಷ್ಣ ದ್ವಾರಕೆಯಲ್ಲಿದ್ದ. ಕೃಷ್ಣ ದ್ವಾರಕೆಯಲ್ಲಿರುವಾಗ, ಸರಿ ನೀನು ನೋಡು, ನೀನು ಇನ್ನು ವೈಕುಂಠಕ್ಕೆಲ್ಲ ನಿಮ್ಮನ್ನು ಬಿಡುವುದಿಲ್ಲ ಒಳಗೆ ಹೋಗ್ಲಿಕ್ಕೆ, ಜಯ ವಿಜಯ ನಿಮ್ಮನ್ನು ಒಳಗೆ ಬಿಡುವುದಿಲ್ಲ, ಕೃಷ್ಣ ದ್ವಾರಕೆಯಲ್ಲಿದ್ದಾನೆ, ನೀನು ಕೃಷ್ಣನ ಹತ್ರ ಹೋಗು, ಕೃಷ್ಣನ ಹತ್ರ ಹೋಗಿ ಕೇಳು, ನನಗೆ ಭಗವದ್ಧಾಮ ನಿನಗೆ ಮೋಕ್ಷ ಬೇಕು ಅಂತ ಕೇಳು, ಕೊಡ್ತಾನೆ ಕೃಷ್ಣ, ತುಂಬ ಒಳ್ಳೆಯವ ಕೊಡ್ತಾನೆ, ಖಂಡಿತ ಕೊಡ್ತಾನೆ ಅಂತೇಳಿ ಶಿವ ಹೇಳ್ತಾನೆ. ಹಾಗೆ ಘಂಟಾಕರ್ಣ ಘಂಟೆ ಆಡಿಸ್ಕೊಂಡು ಬರ್ತಾ ಇದ್ದಾನೆ, ಆದರೆ ಈಗ ಸ್ವಲ್ಪ ಸೈಲೆಂಟಾಗಿ ಬರ್ತಾನೆ, ಯಾಕಂದರೆ ಹರಿನಾಮವೇ ಇನ್ನು ಗತಿ ಅಂತ ಗೊತ್ತಾಯಿತು, ಬೇರೆ ಮಾರ್ಗ ಇಲ್ಲ. ಹರಿನಾಮವನ್ನು ಉಚ್ಚರಿಸಿದವರಿಗೆ ಮಾತ್ರ ಭಗವಂತನ ಒಂದು ಧಾಮಕ್ಕೆ ಹೋಗುವ ಅವಕಾಶ ಸಿಗ್ತದೆ, ಮತ್ತು ಉಳಿದವರಿಗೆ ಅವಕಾಶ ಇಲ್ಲ ಅಂತೇಳಿ ಘಂಟಾಕರ್ಣ ಏನು ಮಾಡ್ತಾನೆ, ಬರ್ತಾ ಇದ್ದಾನೆ ದ್ವಾರಕ್ಕೆ ಹುಡುಕೊಂಡು. ಅದೇ ಸಮಯದಲ್ಲಿ ಕೃಷ್ಣ ಕೈಲಾಸಕ್ಕೆ ಹೋಗ್ತಿದ್ದಾನೆ. ಕೃಷ್ಣ ಕೈಲಾಸಕ್ಕೆ ಹೋಗೋದು ಶಿವನಿಗೆ ಗೊತ್ತಾಯಿತು. ಒಂದ್ಸಲ ಏನಾಗಿದೆ ಅಂತೇಳಿ, ಶಿವ ಈ ರಾಕ್ಷಸರು ಬಲಾಬಲದಲ್ಲಿ ಸಮವಾಗಿದ್ದರಂತೆ ದೇವತೆಗಳಿಗೆ. ಅವರ ಒಂದು ನಿತ್ಯಕರ್ಮಗಳನ್ನು ಕರೆಕ್ಟಾಗಿ ಮಾಡ್ತಿದ್ರು, ದೇವತೆಗಳಿಗೆ ಅವರನ್ನು ಕೊಲ್ಲಿಕ್ಕಾಗಲಿಲ್ಲ. ಆಗ ಶಿವನನ್ನು ಕೃಷ್ಣ ಹೇಳ್ತಾನೆ, ಒಳಗೆ ಹೋಗಿ ನೀನು ಸ್ವಲ್ಪ ವೇದಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬರ್ಬೋದಲ್ಲ ಅಂತ, ಶಾಸ್ತ್ರಗಳನ್ನು ಮೋಹಶಾಸ್ತ್ರ ಸ್ವಲ್ಪ ಹಸುರು ಮೋಹನ ಮಾಡಿಕೊಂಡು ಬಾ ಅಂತೇಳಿ ಶಾಸ್ತ್ರಗಳನ್ನು ಸ್ವಲ್ಪ ಬದಲಾವಣೆ ಮಾಡೋದು. ಅಂದರೆ ನಾವೇ ಬ್ರಹ್ಮ ಭಗವಂತನಲ್ಲಿ ಐಕ್ಯ ಆಗೋದು, ನಾವೇ ಭಗವಂತನೊಟ್ಟಿಗೆ ಸೇರ್ಬೋದು, ನಾವು ಭಗವಂತರಾಗ್ಬೋದು, ಆ ರೀತಿ ಸ್ವಲ್ಪ ಹಸುರರಿಗೆ ಖುಷಿ ಆಗುವ ಹಾಗೆ, ಅವರಿಗೇನು ಬೇಕು ಅಧಿಕಾರ ಬೇಕು, ನಾವೇ ಭಗವಂತನಾಗಬೇಕು ಆಸೆ, ಆಗ ಸ್ವಲ್ಪ ಬದಲಾವಣೆ ಮಾಡಿ ಮಾಡು. ಶಿವ ಫಸ್ಟ್ ಒಪ್ಪಲಿಲ್ಲ, ಅದೆಲ್ಲ ಬೇಡಪ್ಪ, ನಾನು ನಿನಗೆ ವಿರೋಧಿಯಾಗಿ ಕೆಲಸ ಮಾಡೋದಿಲ್ಲ, ಇಲ್ಲಪ್ಪ ಲೋಕಕ್ಷೇಮಾರ್ಥಕ ಹೋಗಿ ನೀನು ಮಾಡಬೇಕು ಅಂತ ಹೇಳುವಾಗ ಕೊನೆಗೆ ಶಿವ ಒಪ್ಪಿಕೊಂಡ, ಸರಿ ನಾನು ಹೋಗ್ತೇನೆ, ಹೋಗಿ ಮೋಹಶಾಸ್ತ್ರವನ್ನು ಬರೆದು ಬಿಡ್ತೇನೆ ಅಂತೇಳಿ ಶಿವ ಒಪ್ಪಿಕೊಂಡ. ಶಿವ ಒಪ್ಪಿದ ಮೇಲೆ ಇಲ್ಲೇನಾಯಿತು, ಶಿವ ಆಗ ಶಿವ ಕೇಳ್ತಾನೆ, ಸರಿ ನಾನು ನಿನ್ನ ಕೆಲಸ ಒಂದು ಮಾಡ್ತೇನೆ, ನೀನು ನನ್ನೊಂದು ಕೆಲಸ ಮಾಡಬೇಕು ಏನು ಅಂತೇಳಿ. ನೀನು ಮಾನವನಾಗಿ ನೀನು ಕೃಷ್ಣಾವತಾರಕ್ಕೆ ಹೋಗ್ತೀಯಲ್ಲ, ಆಗ ನೀನು ನನ್ನ ಹತ್ರ ತಪ ವರ ಕೇಳಬೇಕು ಅಂತೇಳಿ. ಏನು ವರ ಕೇಳಬೇಕು, ಅದು ಏನಾದರೂ ಪರವಾಗಿಲ್ಲ, ನೀನು ನನಗೋಸ್ಕರ ತಪಸ್ಸು ಮಾಡಬೇಕು, ನೀನು ನನಗೋಸ್ಕರ ತಪಸ್ಸು ಮಾಡಿ ನನ್ನ ಹತ್ರ ಒಂದು ವರ ಕೇಳಬೇಕು ಅಂತೇಳಿ. ಕೃಷ್ಣನಿಗೆ ಆ ರೀತಿ ಒಂದು ಅವಕಾಶನೇ ಇಲ್ಲ, ಪಾಪ ಶಿವನ ಹತ್ರ ವರ ಕೇಳುವಂಥ ಒಂದು ಅವಕಾಶ ಇಲ್ಲ, ಅವ ಸುಪ್ರೀಂ ಅಲ್ವಾ, ಅವನಿಗೆ ಶಿವನ ಹತ್ರ ಏನು ಕೇಳೋದು ಅವನಿಗೆ ಗೊತ್ತಿಲ್ಲ. ಶಿವನ ಹತ್ರ ವರ ಕೇಳಬೇಕು ಅಂತ ಹೇಳ್ತಾರೆ.
ಸರಿ ಅಂತೇಳಿ ಆ ಸಮಯದಲ್ಲಿ ಕರೆಕ್ಟಾಗಿ ಕೃಷ್ಣ ಮಕ್ಕಳಾಗಲಿಲ್ಲ. ಕೃಷ್ಣನಿಗೆ ಮಕ್ಕಳಾಗದಿದ್ದರೆ ಒಂದು ಮೂರು ವಿಷಯಗಳನ್ನು ಹೇಳ್ತಾರೆ. ಒಂದು ಬಂದು ಹರಿವಂಶ ಓದಬೇಕು ಅಂತ ಹೇಳ್ತಾರೆ, ಮತ್ತು ವಿಷ್ಣು ಭಕ್ತರಾದರೆ ಹರಿವಂಶ ಓದಿದರೆ ಮಕ್ಕಳಾಗ್ತದೆ ಅಂತ ಹೇಳ್ತಾರೆ, ಶೈವರಾದರೆ ಶಿವನಿಗೇನಾದರೂ ರುದ್ರಾಧ್ಯಾಯ ನಮಕ ಚಮಕೆಲ್ಲ ಹಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಮಕ್ಕಳನ್ನು ಹೊಂದಬಹುದು ಅಂತೇಳಿ ಶೈವರಿಗೆ ಹೇಳ್ತಾರೆ. ಇವರಿಗಾದರೆ ದುರ್ಗಾದೇವಿಯ ಶಕ್ತರಿಗಾದರೆ ದುರ್ಗಾದೇವಿ ಪೂಜೆ ಮಾಡುವವರಿಗೆ ಶತಚಂಡಿಕೆ ಯಾಗ ಮಾಡಿದರೆ ಮಕ್ಕಳಾಗ್ತದೆ ಅಂತ ಹೇಳ್ತಾರೆ. ಹಾಗೆ ರುಕ್ಮಿಣಿಗೊಂದು ಇದು, ನಾವು ಶಿವನನ್ನು ಪ್ರಾರ್ಥನೆ ಮಾಡೋಣ, ನಮಗೆ ಮಕ್ಕಳಾಗಿಲ್ಲಲ್ಲ, ಶಿವನಿಗೆ ಪ್ರಾರ್ಥನೆ ಮಾಡಿ ಹೇಗಾದರೂ ಒಂದು ಮಕ್ಕಳಾಗೋಗಿ ನೋಡೋಣ ಅಂತೇಳಿ ಹೇಳ್ತಾಳೆ. ಸರಿ, ಕೃಷ್ಣನಿಗೂ ನೆನಪುಂಟು, 12 ವರ್ಷ ನೀನು ನನಗೋಸ್ಕರ ತಪಸ್ ಮಾಡಬೇಕು, ತಪಸ್ ಮಾಡಿ ನೀನು ನನ್ನ ಹತ್ರ ವರ ಕೇಳಬೇಕು ಅಂತೇಳಿ ಶಿವ ಹೇಳಿದನಲ್ಲ, ಇದೇ ಒಳ್ಳೆ ಚಾನ್ಸ್, ಹೋಗೋಣ ಅಂತೇಳಿ ಬದ್ರಿ ಕಡೆ ಹೋಗ್ತಾ ಇದ್ದಾರೆ. ಈ ಘಂಟಕರ್ಣ ಕೆಳಗೆ ಬರ್ತಾ ಇದ್ದಾನೆ. ಶಿವ ಕೃಷ್ಣ ತಪಸ್ ಮಾಡಲಿಲ್ಲ ಶಿವನಿಗೋಸ್ಕರ, ಅವೇನು ಮಾಡ್ತಾನೆ ಕೃಷ್ಣ ಅಲ್ಲಿ ಆಗಿನ ಲೆಕ್ಕ ಹೇಗಂದ್ರೆ 12 ವರ್ಷ ಈಗ ಕಾಲಮಾನ ಗ್ರಹಗಳಿಂದ ಕಾಲಮಾನ ಪ್ರಾರಂಭ ಆಗ್ತದೆ. ಸೂರ್ಯನು ಒಂದು ರಾಶಿಯಿಂದ ಹಿಡಿದುಕೊಂಡು ಮತ್ತೆ ಮೇಷದಿಂದ ಹಿಡಿದು ಮತ್ತೆ ಮೇಷಕ್ಕೆ ಬಂದಾಗ 1 ವರ್ಷ ಆಯಿತು. ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ, ಆ ಒಂದು 12 ರಾಶಿಯನ್ನು ಕವರ್ ಮಾಡಿದರೆ 12 ವರ್ಷ ಆಯಿತು, ಹಾಗೆ ಲೆಕ್ಕ. ಹಾಗೆ ಇವನಿಗೆ 12 ವರ್ಷ ತಪಸ್ಸು ಮಾಡಲಿಕ್ಕೆ ಹೇಳಿದಾನೆ ಶಿವ, ನೀನು 12 ವರ್ಷ ತಪಸ್ಸು ಮಾಡಿ ನನ್ನ ಹತ್ರ ವರ ಕೇಳಬೇಕು ಅಂತೇಳಿ. ಸರಿ ಅಂತೇಳಿ ಇವೇನು ಮಾಡ್ತಾನೆ ಕೃಷ್ಣ ಹೇಳ್ತಾನೆ ಗುರು ಹತ್ರ, ಏ ಗುರು ನೀನು ಓಡಿ ಹೋಗಿ ಮೀನದಿಂದ ಹೋಗಿ ಮತ್ತೆ ಮೀನಕ್ಕೆ ಬರಬೇಕು ಓಡಿ ಅಂತೇಳಿ. ಗುರು ಕೃಷ್ಣನ ಆಜ್ಞೆಯನ್ನು ಮೀರಿ ಯಾವ ಗ್ರಹಗಳು ಹೋಗ್ತದೆ, ಯಾವ ಗ್ರಹಗಳು ಹೋಗ್ತದೆ, ಸೂರ್ಯ ಸರಿಯಾದ ಸಮಯಕ್ಕೆ ಉದಯನಾಗ್ತಾನೆ, ಸರಿಯಾದ ಸಮಯಕ್ಕೆ ಅಸ್ತನಾಗ್ತಾನೆ ಅಂತ ಹೇಳಿದರೆ ಕೃಷ್ಣನೊಂದು ಹೆದರಿಕೆಯಿಂದ ವೃತ್ತಿ ದೇವತೆಗಳು ಎಲ್ಲ ದೇವತೆಗಳು ಕೃಷ್ಣನನ್ನು ಹೆದರ್ತಾರೆ. ಅಷ್ಟೊಂದು ಗುರು ಹೇಳ್ತಾನೆ ಈಗ ಹೋಗಿ ಈಗಲೇ ಬರಬೇಕಲ್ಲ ಅಷ್ಟೇ ಅಲ್ಲ ಅಂದ್ರೆ ಗುರು ಓಡಿಕೊಂಡು ಹೋಗಿ ಒಂದು ರಾಶಿಯನ್ನು 1 ವರ್ಷ ಟೈಮ್ ಇಟ್ಟಿದೆ. ಅಂತ ಗುರು ಬೃಹಸ್ಪತಿ ಏನು ಮಾಡ್ತಾನೆ 12 ರಾಶಿಯನ್ನು ಒಂದು ಕ್ಷಣದಲ್ಲಿ ಓಡಿಕೊಂಡು ಬಂದು ಅಲ್ಲಿ ನಿಲ್ತಾನೆ. ಶಿವನಿಗೆ ಕೃಷ್ಣ ಹೇಳ್ತಾನೆ ನೋಡು 1 ವರ್ಷ ಆಯಿತು, ನಿನ್ನೆಲ್ಲಿದ್ದ ಗುರು, ನಿನ್ನೆಲ್ಲಿದ್ದಲ್ಲ ಅಶ್ವಿನಿ ಎಲ್ಲಿದ್ದ, ಈಗ ನೋಡ್ತಾ ಇರು ಬರಣಿ ಕೃತಿಗೆಲ್ಲ ಓಡಿಕೊಂಡು ಓಡಿಕೊಂಡು ಮತ್ತೆ ಅಶ್ವಿನಿಗೆ ಬಂದು ನಿಂತಿದ್ದಾನೆ, 12 ವರ್ಷ ಆಯಿತು ಅಂತ ಹೇಳ್ದ ಕೃಷ್ಣ. ಶಿವ ನೋಡ್ತಾನೆ ಹೌದು ನಿನ್ನೆ ಗುರು ಅಲ್ಲಿದ್ದ, ಪಾರ್ವತಿ ಕೇಳಿದ ಸರಿಯಲ್ವ ಗುರು ನಿನ್ನೆ ಅಲ್ಲಿದ್ವಲ್ಲ, ಆ ಗುರು ಅಲ್ಲಿದ್ದ, ರವಿ ಅಲ್ಲಿದ್ದ, ಶನಿ ಅಲ್ಲಿದ್ದ, ಎಲ್ಲರೂ ನೋಡು ಮುಂದೆ ಮುಂದೆ ಹೋಗಿ, ಶನಿಗೆ 2.5 ವರ್ಷ ಬೇಕು ಒಂದು ರಾಶಿಯನ್ನು ಕ್ರಾಸ್ ಮಾಡಬೇಕಾದ್ರೆ, ಮಂದಗತಿ ಅಂತ ಸ್ಲೋ ತುಂಬ ಸ್ಲೋ ಹೋಗೋದು ಶನಿ, ಅವನನ್ನು ಓಡಿ ಬೇಗ ಓಡ್ರು ಅಂತ ಶನಿ ಕೂಡ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಎಲ್ಲ ಓಡಿ 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 12 ವರ್ಷ ಆಗೋಗಿ ಎಲ್ಲಿರ್ಬೇಕಾ ಎಲ್ಲ ಗ್ರಹಗಳಲ್ಲಿ ಹೋಗಿ ನಿಂತಿದೆ. ಕೃಷ್ಣ ತಪಸ್ ಮಾಡಲಿಲ್ಲ, ಒಂದು ಕ್ಷಣಕಾಲ ಕೂತಿದ್ದಾನೆ ಅಷ್ಟೇ. ಓಡಿ ಅಂತ ಹೇಳೋಕೆ ಎಲ್ಲರೂ ಓಡಿ ಹೋಗಿ ಎಲ್ಲ ಶಿವ ನೋಡಿದ್ದಾನೆ ಹೌದು ಗ್ರಹಗಳು, ಅವ್ರ ಗ್ರಹಗಳದ್ದು ಲೆಕ್ಕ ನೋಡುವಾಗ ಎಲ್ಲ ಗ್ರಹಗಳು, ಸೂರ್ಯ ಇಲ್ಲಿಂದ ಇಲ್ಲಿ ಬಂದಿದ್ದಾನೆ, ಚಂದ್ರ ಇಲ್ಲಿಂದ ಇಲ್ಲಿ ಹೋಗಿದ್ದಾನೆ, ಕುಜ ಇಲ್ಲಿಂದ ಇಲ್ಲಿ ಹೋಗಿದ್ದಾನೆ, ಮತ್ತೆ ಗುರು ಹೋಗಿದ್ದಾನೆ, ಹಾಗೆಲ್ಲ ಗ್ರಹಗಳು ಓಡಿ 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 12 ವರ್ಷ ಆಗಿದೆ. ಅವನೇನು ರುಕ್ಮಿಣಿ ಹೇಳಿದ್ರು ನೀವು ತಪಸ್ಸು ಮಾಡಿ ಮೊದಲು ಮತ್ತೆ ಅವ್ರು ವರ ಕೊಡೋದಲ್ವ ಅಂತ, ತಪಸ್ ಆಯ್ತು ಅಂತೇಳಿ. ಹೇಗಾಯ್ತು ಯಾರು ಹೇಳಿದ್ರು, ನಾನು ಕೂತ್ ನೋಡ್ತಿದ್ದೆ ನೀವು ಯಾವಾಗ ತಪಸ್ಸು ಮಾಡಿದ್ರು, ಇಲ್ಲ ತಪಸ್ಸಿದ ಗ್ರಹಗಳನ್ನು ನೋಡು ನಿನ್ನೆಲ್ಲಿದ್ರು, ಸೂರ್ಯ ಎಲ್ಲಿದ್ದ, ಸೂರ್ಯ ಹೌದು ಅಲ್ಲಿದ್ದ, ಗುರು ಎಲ್ಲಿದ್ದ, ಗುರು ಅಲ್ಲಿದ್ದ, ಮತ್ತೆ ಯಾವಾಗ ಬಂದಿದ್ದೀವಿ ಗುರು 12 ವರ್ಷ 12 ಶನಿಯನ್ನು ನೋಡು ಚೆನ್ನಾಗಿ ಕಾಣ್ತದೆ 2.5 ರಾಶಿ ಇಲ್ಲಿಗೆ, ಮತ್ತೆ ಇಲ್ಲಿವರೆಗೂ 5 ವರ್ಷ ಆಯ್ತಾ, ಮತ್ತೆ ಇಲ್ಲಿವರೆಗೂ 10 ವರ್ಷ ಆಯ್ತಾ, ಇಲ್ಲಿವರೆಗೂ 12.5 ಇನ್ನೂ ಜಾಸ್ತಿ ಆಯಿತು ಅಂತೇಳಿ. ಎಲ್ಲ ಗ್ರಹಗಳು ಹೋಗಿ ಎಲ್ಲ ಕಾಲಂ ಬೇರೆ ಆಗಿದೆ, ಗ್ರಹಗಳ ಚಕ್ರವೇ ಬದಲಾಗಿದೆ. ಹಾಗೆ ಈ ಕೃಷ್ಣ ಶಿವನಿಂದ ನೀನೇನು ಹೇಳಿದ್ದು 12 ವರ್ಷ ತಪಸ್ಸು ಮಾಡಬೇಕು ಅಂತ ಹೇಳಿದಲ್ಲ, ನಾನು ತಪಸ್ಸು ಮಾಡಿದ್ದೇನೆ, ನಿಮ್ಗೆ ವರ ಕೊಡಬೇಕು ಮಕ್ಕಳಾಗಬೇಕು ಅಂತೇಳಿ ಹೇಳಿದನು. ಸರಿ, ಈ ಘಂಟಕರ್ಣ ಶಿವಂದು ವರ ಸಿಕ್ಕಿ ಆಗಿದೆ. ಶಿವ ಹೇಳ್ತಾನೆ ನೋಡು ಅವನೇ ಕೃಷ್ಣ ಹೋಗಿ ಕೇಳಿ ವರ ಕೇಳು, ಮೋಕ್ಷ ಬೇಕು ಅಂತ ಕೇಳು ಅಂತೇಳಿ. ಇವನಿಗೆ ಸಂಕೋಚ, ಇಷ್ಟು ವರ್ಷ ಅವನ ಮುಖ ನೋಡಲಿಲ್ಲ, ಈ ಒಮ್ಮೆಲೆ ಹೋಗಿ ಮುಖ ನೋಡೋದು ಹೇಗೆ? ನಾವು ಭಗವಂತನನ್ನು ಪ್ರಭುಪಾದ ಅಂತಾರೆ, 4 ವಿಷಯಗಳಂತಾರೆ. ನಮಗೆ ಒಬ್ಬನಿಗೆ 4 ಹೆಂಡತಿ ಇದ್ರಂದ್ರೆ 4 ಹೆಂಡತಿಯರಲ್ಲಿ 1 ಹೆಂಡತಿಯನ್ನು ತುಂಬ ಪ್ರೀತಿಸ್ತಿದ್ದ, 1 ಹೆಂಡತಿಯನ್ನು ತುಂಬ ಪ್ರೀತಿ, ಅವಳು ಏನು ಕೇಳಿದ್ರೂ ಕೊಡ್ತಿದ್ದ, ಅಷ್ಟೊಂದು ಪ್ರೀತಿ. 2ನೇ ಹೆಂಡತಿಯನ್ನು ಎಲ್ಲಿಗಾದ್ರೂ ಹೋಗೋಗ ಕರ್ಕೊಂಡು ಹೋಗ್ತಿದ್ದ ಅಷ್ಟೇ, ಎಲ್ಲಿಯಾದ್ರೂ ಹೊರಗೆ ಹೋಗುವಾಗ ಅವಳನ್ನು ಕರ್ಕೊಂಡು ಹೋಗೋದು, ಏನಾದರೂ ಲೈಟಾಗಿ ಏನಾದರೂ ಕೇಳಿದರೆ ಕೊಡೋದು ಅಷ್ಟೇ, ತುಂಬ ಏನಿಲ್ಲ. 3ನೇ ಹೆಂಡತಿದ್ಲು ಅವಳನ್ನು ಕಷ್ಟ ಸುಖಕ್ಕೆ ಮಾತ್ರ ಹಂಚಿಕೊಳ್ಳೋದು, ಮತ್ತೆ ಬೇರೆ ಇದಕ್ಕಿಲ್ಲ. ಇಟ್ಕೊಂಡಿದ್ದ 3ನೇ ಹೆಂಡತಿ ಯಾವುದಾದ್ರೂ ಕಷ್ಟ ಸುಖ ಬರುವಾಗ ಮಾತಾಡೋದು. 4ನೇ ಹೆಂಡತಿನ ಮುಖ ಕೂಡ ತೋರಿಸಲಿಲ್ಲಂತೆ 4ನೇ ಹೆಂಡತಿಗೆ. 4ನೇ ಹೆಂಡತಿನ ಯಾವತ್ತೂ ನೋಡಲೇ ಇಲ್ಲ 4ನೇ ಹೆಂಡತಿಯನ್ನು. ಪ್ರಪದ ಅಂತಾರೆ, ಈ 1ನೇ ಹೆಂಡತಿ ಬಂದು ಈ ಶರೀರ, ಈ ಶರೀರವನ್ನು ನಾವೆಷ್ಟು ಪ್ರೀತಿಸ್ತೇವೆ, ಏನು ಬೇಕಾದ ನಾವು ಕೊಡ್ತಾ ಇರ್ತೇವಲ್ಲ, ಪ್ರತಿಯೊಂದು ವಸ್ತು ಇದು ಏನು ಕೇಳಿದೆ ಅದನ್ನು ಕೊಡ್ತಾ ಇರ್ತೇವೆ, ಅದಕ್ಕೆ ಏನು ಬೇಕೋ ಅದನ್ನು ಸಪ್ಲೈ ಮಾಡ್ತಾ ಇರ್ತೇವೆ. ಜ್ಯೂಸ್ ಬೇಕಾ ಬೀಸಿಕಲ್ಲ ಜ್ಯೂಸು, ಸಾಯಂಕಾಲ ಹೋಗೋಕೆ ಪಕೋಡ ಬೇಕು ಹಾಂ ಪಕೋಡ ಅಲ್ಲ, ಬೆಳಿಗ್ಗೆ ಹೋಗೋಕೆ ಹಾಲು ಬೇಕು ಓಕೆ ಹಾಲು, ಇವತ್ತು ವೆಜಿಟೇಬಲ್ ಬಿರಿಯಾನಿ ತಿನ್ನಬೇಕು ಓಕೆ ಬಿರಿಯಾನಿ. ಈ ಶರೀರ ಕೇಳಿದನ್ನೆಲ್ಲ
ಡಂಪ್ ಮಾಡ್ತಾ ಇರ್ತೇವೆ. ಅದಕ್ಕೆ ಹಿಡಿತದ ಹಿಡಿದಿಲ್ವ, ಅದು ಹೊಟ್ಟೆ ಎಷ್ಟು ಕಷ್ಟಪಡ್ತದೆ ಅದೆಲ್ಲ ಸೆಕೆಂಡರಿ. ಹೊಟ್ಟೆ ಬೇಡ ಬೇಡ ದಮ್ಮ ಮರ ಎಣ್ಣೆದ ಐಟಮ್ ಕಳಿಸ್ಬೇಡ ಅಂತ ಹೊಟ್ಟೆ ಒಳಗಿಂದ ಕೂಗ್ತಾ ಇರ್ತದೆ, ಆದ್ರೂ ನಾವು ತಿನ್ನೋದು ತಿಂತಾ ಇರ್ತೇವೆ ಅಲ್ಲ. ಪ್ರತಿಯೊಂದನ್ನು ನಾವು ಸಪ್ಲೈ ಮಾಡ್ತೇವೆ. ಅದು ಮೊದಲನೇ ಹೆಂಡತಿ ಶರೀರ ಅಂತ ಹೇಳ್ತಾರೆ. ಎರಡನೇ ಹೆಂಡತಿ ಬಂದು ನಮ್ಮ ಇದು ಯಾವುದು ಹೆಸರು ಏನಂತಾರೆ, ಕಾಮಕಾಂಚನ ಕೀರ್ತಿ ಅಂತಾರಲ್ಲ. ನಾನು ಡಾಕ್ಟರ್, ನಾನು ಇಂಜಿನಿಯರ್, ನಮ್ಮ ಪದವಿಗಳು. ನಾವೇನು ಮಾಡ್ತೀವಿ, ಎರಡನೇ ಹೆಂಡತಿಯನ್ನು ಎಲ್ಲಿ ಹೋಗುವಾಗ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಾವೆಲ್ಲಿಯಾದರೂ ನಾವು ಡಾಕ್ಟರ್ ಕಲಿತ್ರೆ MBBS MS ಅಥವಾ ನಮ್ಮ ಬೋರ್ಡ್ಗಳನ್ನು ಹಾಕ್ತಿರ್ತವೆ. ಇದು ಪರವಾಗಿಲ್ಲ, ನಮ್ಮ ತಮಿಳ್ನಾಡಲ್ಲಿ ಬಂದರೆ ಸತ್ತ ಮೇಲೆ ಕೂಡ ಆ ಬೋರ್ಡ್ ಹಾಕ್ತಾರೆ. ಎಷ್ಟು ಅವು ಫೋಟೋ ಹಾಕುವಾಗ ಯಾವುದು ಉತ್ತರ ಕ್ರಿಯಾ ಆಮಂತ್ರಣದಲ್ಲಿ MBBS MS ಲಂಡನ್ ಎಲ್ಲ ಹಾಕ್ತಾರೆ. ನೀವು ಇಷ್ಟೊಂದು ಬುದ್ಧಿನ ಜನರು ಅಂತ ನೀವು ನೋಡ್ಬೋದು ಅಲ್ಲಿ ಬಂದರೆ. ಅಲ್ಲ, ಸತ್ತ ಮೇಲೆ ಇವನು MS ಆದರೆ ಏನು, ಅಲ್ಲಿ ಅದಕ್ಕಿಂತ ಲಂಡನಲ್ಲಿ ಕಲ್ತ್ರೆ ಏನು, ಎಲ್ಲಿ ಕಲ್ತ್ರೆ ಏನು ಲಾಭ ಉಂಟು ಜನರು. ಅದು ಇನ್ನು ಸತ್ತ ಅವನ ಹತ್ರ ಏನಾದ್ರು ಹೆಣ್ಣದ ಹತ್ರ ಹೋಗಿ ನನಗೆ ಜ್ವರ ಅಂತೆಗೆ ಯಾರಾದರೂ ತೋರಿಸ್ಲಿಕ್ಕೆ ಆಗ್ತದ? ಹಾಗೆ ಈ ನೇಮ್ ಫೇಮ್, ಈ ನೇಮ್ ಫೇಮ್, ಈ ಹೆಸರನ್ನು ಏನು ಮಾಡ್ತಾರೆ, ಈ ನಮ್ಮ ಒಂದು ಇದನ್ನು ನಾವು ಈ ಗಳಿಸಿದಂಥ ಒಂದು ಪದವಿಗಳನ್ನು ನಾವು ಎಲ್ಲಿಯೂ ಕರ್ಕೊಂಡು ಹೋಗುವಾಗ ಕರ್ಕೊಂಡು ಹೋಗ್ತೇವೆ. ಎಲ್ಲಿ ಹೋದಾಗ ಕೂಡ ನೇಮ್ ಫೇಮನ್ನು ನಾವು ಕರ್ಕೊಂಡು ಹೋಗ್ತೇವೆ. ಹೇಳ್ತೇವಲ್ಲ, ಇರ್ದಾದ ಬಂತದ್ದು ಯಾನ್ ಡಾಕ್ಟರ್ ಬಂತದಲ್ಲೇ, ನೀವೇನು ಮಾಡ್ತಾ ಇಂಜಿನಿಯರ್ ಮಾಡ್ತಿದ್ದೇನೆ, ನಮ್ಮ ಒಂದು ಪದವಿಗಳನ್ನು ನಾವು ಎಲ್ಲಿ ಹೋಗುವಾಗ ಕರ್ಕೊಂಡು ಹೋಗ್ತೇವೆ. ಅದು ಎರಡನೇ ಹೆಂಡತಿಯಿಂದ ಪ್ರಭುಪಾದ ಹೇಳ್ತಾರೆ. ಮೂರನೇ ಹೆಂಡತಿ ಯಾರು ಅಂತ ಹೇಳುವಾಗ, ಮೂರನೇ ಹೆಂಡತಿ ಬಂದು ನಮ್ಮ ಬಂಧುಗಳು. ನಾವು ಬಂಧುಗಳ ಹತ್ರ ಏನು ಹೇಳ್ತೇವೆ, ಪ್ರಾಬ್ಲಮ್ಸ್ ಬಂದಾಗ ಹೇಳ್ತೇವೆ, ಅಥವಾ ಮದುವೆಗೆಲ್ಲ ಹೋಗುವಾಗ ಕರಲಿಕ್ಕೆ ಹೋಗ್ತೇವೆ. ನಮ್ಮ ಮೂರನೇ ಹೆಂಡತಿ ಬಂದು ತಮ್ಮ ಸುಖ ಕಷ್ಟಗಳನ್ನು ಹಂಚಿಕೊಳ್ಳಿಕ್ಕೆ ಮಾತ್ರ ಅವರನ್ನು ಬಳಸ್ತೇವೆ. ನಾಲ್ಕನೇ ಹೆಂಡತಿ ಯಾರು ಅಂತ ಹೇಳಿದರೆ, ರಾತ್ರಿ ಹಗಲು ನಮ್ಮೊಟ್ಟಿಗಿರುವಂಥ ಭಗವಂತ. ಪ್ರತಿ ಕ್ಷಣ ಕೂಡ ಇವತ್ತಿವ ಚೇಂಜ್ ಆಗ್ಬೋದು, ಇವತ್ತು ನನ್ನ ಹಿಂದೆ ಬರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು ಅಂತೇಳಿ 84 ಜನ್ಮ ರಾಶಿಯಲ್ಲಿ ನಾವು ಹೊರಳುವಾಗ ನಮ್ಮ ಹಿಂದೆನೇ ಹಾಗೇ ಫಾಲೋ ಮಾಡಿ ಬರ್ತಾ ಇದ್ದಾನೆ ಅವ, ನಾಲ್ಕನೇ ಹೆಂಡತಿ ಅಂತ ಹೇಳಿ ಪ್ರಭುಪಾದ ಹೇಳ್ತಾರೆ. ಈಗ ಮೊದಲನೇ ಹೆಂಡತಿ, ಈಗ ಇವನಿಗೆ ಮೃತ್ಯು ಸಮೀಪ ಆಗಿದೆ. ಮೃತ್ಯು ಸಮೀಪ ಆದಾಗ ಮೊದಲನೇ ಹೆಂಡತಿಯನ್ನು ಕೇಳ್ತಿದ್ದಾನೆ, ಏನಮ್ಮ ನಾನು ಸಾಯ್ತಿದ್ದೇನೆ, ನೀನು ಬರ್ತಿದ್ಯಾ ಅಂತ ಹೇಳುವಾಗ ಅವಳೇ ನಿನ್ನಂತ ಎಷ್ಟೋ ಜನ ನೋಡಿದ್ದೀನಿ, ಹೋಗಪ್ಪ ಅಂತೇಳಿ ಶರೀರ ನಮ್ಮೊಟ್ಟಿಗೆ ಬರುದಿಲ್ಲ ಅವಳು. ಹಾಗೆ ಶರೀರ ಏನಾಯಿತು, ಬಿಟ್ಟು ಕೊಟ್ಟ ಕೂಡಲೇ ಪಂಚಭೂತದೊಂದಿಗೆ ಮತ್ತೆ ಅದು ಮಿಕ್ಸ್ ಆಗಿದೆ. ಎರಡನೇ ಹೆಂಡತಿ ಯಾರು ಅಂತ ಹೇಳುವಾಗ ಅವರನ್ನು ಕೇಳಿದ್ರು, ಎರಡನೇ ಹೆಂಡತಿಯನ್ನು, ಅಮ್ಮ ನೀನು ಬರ್ತಿದ್ಯಾ, ನಾನು ಸಾಯ್ತಿದ್ದೇನೆ ಅಂತ ಹೋಗ, ಏ ನೀನಿಲ್ಲದೆ ಇನ್ನೊಬ್ಬನ ಹತ್ರ ಹೋಗ್ತೇನೆ, ನನಗೆ ನಿನ್ಮೇಗೆ ಪ್ರೀತಿ ಇಲ್ಲ, ನಾನು ನಿನ್ನೊಟ್ಟಿಗೆ ಇರಬೇಕು ಅಂತ ನನಗೇನು ಆಸೆ ಇಲ್ಲ, ನಿನ್ನನ್ನು ಬಿಟ್ಟರೆ ನಾನು ಬದುಕ್ತೇನೆ ಅಂತೇಳಿ. ಈ ಕೀರ್ತಿಗಳು ದೊಡ್ಡ ದೊಡ್ಡವ್ರನ್ನ ನೋಡಿರ್ಬೇಕು, ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಎಷ್ಟೋ ಜನ ಬಂದು ಹೋಗಿದ್ದಾರೆ ಪದವಿಗಳಿಗೆ. ಪದವಿಗಳು ಶಾಶ್ವತವಾಗಿ, ಅವರ ಹುದ್ದೆಗಳು ಶಾಶ್ವತವಾಗಿ ಇರೋಲ್ಲ, ಬದಲಾವಣೆ ಆಗ್ತಾ ಇರ್ತವೆ. ಹಾಗೆ ಈ ನಮ್ಮ ನಾವು ಗಳಿಸಿಕೊಂಡಂಥ ನಮ್ಮ ಹುದ್ದೆಗಳು ಚೇಂಜಸ್ ಆಗ್ತಾ ಇರ್ತವೆ, ಅದು ಆಗಿನೇ ಪರ್ಮನೆಂಟ್ ಆಗಿ ಆಗಿನೇ ಇರುವುದಿಲ್ಲ, ಅದು ಹೋಗ್ತಾ ಇರ್ತದೆ. ಹಾಗೆ ಎರಡನೇ ಹೆಂಡತಿ ಯಾರು, ನಮ್ಮ ಕೀರ್ತಿ ಕಾಂಚನಗಳು, ನಾವು ಗಳಿಸಿಕೊಂಡದ್ದು ಅಂತ. ನಾವೊಂದು ಚಿನ್ನವನ್ನು ಪ್ರೀತಿಸ್ಬೋದು, ಬಟ್ ಚಿನ್ನ ನಮ್ಮನ್ನು ಪ್ರೀತಿಸುವುದಿಲ್ಲ. ನಾವು ಎಷ್ಟು ನಮ್ಮದು ಪಕಳದ ಕಂಠಿ ನಾವು ಹಾಕ್ಕೊಳ್ಬೋದು, ಪಕಳದ ಕಂಠಿ ಯಾವತ್ತು ನಮ್ಮನ್ನು ಕರೆದು ಹೇಳ್ತದ, ಏ ನನ್ನನ್ನು ಹಾಕೋಪ್ಪ, ನನ್ನನ್ನು ಹಾಕೋ, ಪಕಳದ ಕಂಠಿ ಕೇಳೋದಿಲ್ಲ ನನ್ನ ಹಾಕು ಅಂತ. ನಾವು ಪೆಟ್ಟಿಯಿಂದ ತೆಗೆದು, ಮುಚ್ಚಳ ತೆಗೆದು, ಬೀಗ ತೆಗೆದು ನಾವು ಹಾಕ್ಕೊಂಡು ಕನ್ನಡಿಯಲ್ಲಿ ಹೋಗಿ ನೋಡೋದು, ನಾನು ಚಿಂತೆ ಕಾಣ್ತೇನೆ ಅಂತೇಳಿ. ಒಂದು ವೇಳೆ ಅದೇ ಕನ್ನಡಿಯಲ್ಲಿ ದೇವರ ಮೇಲೆ ಮುಖ ನೋಡಿದರೆ ಆ ಕನ್ನಡಿಗೆ ನಮ್ಮ ಅಭ್ಯಾಸ, ನಮ್ಮ ಹಣೆ ಬರ ಗೊತ್ತಾಗ್ತದೆ. ಒಂದು ವೇಳೆ ಆ ಕನ್ನಡಿಗೆ ಮುಖ ಮಾತಾಡಲಿಕ್ಕೆ ಮನೆ ಬಾಯಿ ಇದ್ರೆ ತೂ ಅಂತ ಒಬ್ಬೋದು, ಹಬ್ಬ ನೀನಿ ಅಲ್ಲ. ದೇವರಿಗೆ ತೋರಿಸಬೇಕಾದ ದರ್ಪಣಗಳದೆಲ್ಲ ನಮ್ಮ ಸುಖಕ್ಕೋಸ್ಕರ ದೇವರನ್ನು ಪಲ್ಲಕ್ಕಿಲ್ಲಿ ಹಾಕಿದಾಗ ಏನು ಮಾಡ್ತಾರೆ, ಎದುರಿಗೊಂದು ಕನ್ನಡಿ ಕೊಟ್ಟು ಇಟ್ಕೊಳ್ಳಿ. ದೇವರಿಗಿರುವಂಥ ವೈಭವಗಳು, ಚಿನ್ನ, ಈ ಆಭರಣಗಳು, ದಾಸರ ಅಂತಾರಲ್ಲ ಬಂಗಾರ ಬಿಡಬಾರದೆ ರಂಗನಾಥನ ಶೃಂಗಾರ ನಾಮವೆಂಬ ಬಂಗಾರ ಬಿಡಬಾರದೆ, ಈ ಚಿನ್ನ ಯಾಕೆ ಇಡಬೇಕು, ಇದು ಚಿನ್ನ ಅಲ್ಲ, ಇದು ನಿಮ್ಮನ್ನು ಪ್ರೀತಿಸುವುದಿಲ್ಲ, ನೀವೆಷ್ಟು ಪ್ರೀತಿಸಿದ್ರೂ ಅದು ನಿಮ್ಮನ್ನು ಪ್ರೀತಿಸುವುದಿಲ್ಲ. ನೀವು ಯಾಕೆ ಅದನ್ನು ರಾತ್ರಿಯಾಗಲು ಅದರ ಬಗ್ಗೆನೇ ಚಿಂತನೆ ಮಾಡುತ್ತಾ ಅದರೊಟ್ಟಿಗೆ ನೀವು ಯಾಕೆ ನೀವು ನಿಮ್ಮನ್ನು ಸಮಯವನ್ನು ಗಳಿಸಬೇಕು, ಅದನ್ನು ಪ್ರೀತಿಸಬೇಡಿ. ತಮ್ಮ ತೆಲುಗಲ್ಲೂ ಕೂಡ ಹೇಳ್ತಾರೆ, ನಗಮುಲು ಸಿರಮನಿ ನಂಬೇದ, ಈ ಆಭರಣಗಳು ಸ್ಥಿರ ಅಂತ ನೀನು ನಂಬಿದ್ಯಾ, ಇದು ನಂಬೇಡ, ಭಗವಂತನ ಪಾದಕಮಲಗಳೇ ಸ್ಥಿರವೆಂದು ನಂಬಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ಈ ಎರಡನೇ ಹೆಂಡತಿಯನ್ನು ಕೇಳುವಾಗ ನೀನು ಬರ್ತೀಯ ಅಂತ ಹೇಳುವಾಗ ಅವು ಬರೋದಿಲ್ಲ ಅಲ್ಲ. ನಮ್ಮ ತಾತ ಮುತ್ತಾತವರು ಅಜ್ಜ ಅಜ್ಜಿಯರೆಲ್ಲ ಮಾಡಿದ ಚಿನ್ನಾಭರಣಗಳು ಕೆಲವೊಮ್ಮೆ ಆಗಿ ನಮ್ಮ ಮೊಮ್ಮಕ್ಕಳಿಗೆ ಬರ್ತದೆ. ಕೆಲವು ಲಕ್ಷ್ಮೀ ಸರಗಳು ಅದು ಯಾರು ಮಾಡಿದ್ದು, ಅದು ಅಜ್ಜಿ ಮಾಡಿಕೊಟ್ಟದ್ದು, ಅಜ್ಜಿ ಇಲ್ಲ, ಅಜ್ಜಿ ಎಷ್ಟೋ ಕಷ್ಟದಲ್ಲಿ ಮಾಡಿಕೊಟ್ಟಿರ್ತಾರೆ, ಅದು ಬೇರೆಯವರಿಗೆ ಹಸ್ತಾಂತರ ಆಗ್ತದೆ. ಹಾಗೆ ಈ ಹುದ್ದೆಗಳು ಕೂಡ ಶಾಶ್ವತವಾಗಿ ಒಬ್ಬನ ಹತ್ರ ಇರೋದಿಲ್ಲ, ಎರಡನೇ ಹೆಂಡತಿ ಪ್ರಭುಪಾದ ಹೇಳ್ತಾರೆ. ಮೂರನೇ ಹೆಂಡತಿ ಬಂದು ಮೂರನೇ ಹೆಂಡತಿಯನ್ನು ಕೇಳ್ತಾಳೆ, ಅಮ್ಮ ನೀನು ಬರ್ತೀಯಾ, ನಾನು ಶರೀರ ಬಿಟ್ಟು ಕೊಡ್ತೇನೆ, ನೀನು ಬರ್ತೀಯಾ ಅಂತ ಹೇಳುವಾಗ ಮೂರನೇ ಹೆಂಡತಿ ಹೇಳ್ತಾಳೆ, ನಾನು ಬೇಕಿದ್ರೆ ಸ್ಮಶಾನದವರೆಗೆ ಬರ್ತೇನೆ ಅಂತೇಳಿ.
ಮೂರನೇ ಹೆಂಡತಿ ಯಾರು? ಬಂಧು ಮಿತ್ರರು. ಬಂಧು ಮಿತ್ರರು ಎಷ್ಟು ಎಷ್ಟೊತ್ತಿಗೆ ಬರ್ತಾರೆ? ಸ್ಮಶಾನದ ಹತ್ರ ಬರ್ತಾರೆ. ಮತ್ತೆ ಅರೆಗಾತೆ ಬರಿತೀನಿ ಅಂತ ಹೇಳ್ತಾರೆ ಅಷ್ಟೆಲ್ಲ. ಇನ್ನೇನು ಮಾಡ್ಲಿಕ್ಕೆ ಆಗದೆ ಅವ್ರಿಗೆ ಬರ್ದದ್ದು ದೇವರು ಕೊಟ್ಟೆ ಅಷ್ಟೇ ಅಂತೇಳಿ ಬಿಟ್ಟು ಹೋಗ್ತಾರೆ. ಹಾಗೆ ಮೂರನೇ ಹೆಂಡತಿ ಕೂಡ ಶಾಶ್ವತವಾಗಿ ನಮ್ಮೊಟ್ಟಿಗೆ ಇರಲ್ಲ. ದ್ರೌಪದಿಗೆ ಹೇಳುವಂಥದ್ದು ನಾಲ್ಕನೇ ಹೆಂಡತಿ ಯಾರು? ಪರಮಾತ್ಮ ಭಗವಂತ. ನಮ್ಮೊಟ್ಟಿಗೆನೇ ಇದ್ದರು, ರಾತ್ರಿ ಹಗಲು ನಮ್ಮನ್ನು ನೋಡಿಕೊಂಡು ಏನೆಲ್ಲ ಬೇಕು, ಏನೆಲ್ಲ ಏನು ಕೊಟ್ಟರೆ ನೀನು ಖುಷಿ ಆಗ್ತಿ, ನಮ್ಮನ್ನು ಒಳ್ಳೆ ಒಂದು ನಿಜವಾಗಿ ಕಳ್ಳ ಅಂತ ಹೇಳ್ಬೋದು. ನಮ್ಮ ಒಳಗಿದ್ದು ನಮಗೆ ಕಾಣದೆ ನಮ್ಮೊಟ್ಟಿಗೆ ಎಷ್ಟೋ ವರ್ಷಗಳಿಂದಿದ್ದು ನಮಗೆ ಬೇಕಾದದನ್ನೆಲ್ಲ ಕೊಟ್ಟು ದಾಚಿಕೊಂಡು ನಮಗೆ ಕಾಣದಾಗಿರುವಂಥ ದೇವರು. ಇವ ನಾಲ್ಕನೇವ. ಅವನ ಹತ್ರ ಈಗ ಒಮ್ಮೆಲೆ ನಾವು ಒಮ್ಮೆ ಅವನ ಹತ್ರ ಹೋಗಿ ಹೇಗೆ ಮಾತಾಡೋದು? ಸಾಯುವ ಕ್ಷಣದವರೆಗೆ ಅವನನ್ನು ನಾವು ಬಿಟ್ಟುಕೊಟ್ಟು ಸಾಯುವ ಸಂದರ್ಭದಲ್ಲಿ ಇವರು ಯಾರು ಬರೋದಿಲ್ಲ, ಇವನೊಬ್ಬನೇ ಬರೋದು ಅಂತ ಗೊತ್ತಾದ್ಮೇಲೆ ಮತ್ತೆ ರಿಲೇಷನ್ ಮೈಂಟೈನ್ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಹಾಗೆ ಇವನೇನ್ ಮಾಡ್ತಾನೆ, ಘಂಟಾಕರ್ಣ ಸಂಕೋಚ ಪಡ್ತಿದ್ದಾನೆ. ಕೃಷ್ಣ ಶಿವ ಹೇಳ್ತಾನೆ, ನೋಡಪ್ಪ ಅವನೇ ಕೃಷ್ಣ, ಅವನ ಹತ್ರ ಹೋಗು, ಮೋಕ್ಷಕ್ಕೆ ಇವಳು ಕೊಡ್ತಾನೆ ಕೊಡ್ತಾನೆ ಅಂತೇಳಿ. ಇವ ಭಯ, ಇಷ್ಟರವರೆಗೆ ಅವನ ನಾಮವನ್ನೇ ಕೇಳದಾಗೆ ಕಿವಿಗೆ ಕೇಳದಾಗೆ ಗಂಟೆ ಕಟ್ಕೊಂಡು ತಿರುಗ್ತಾ ಇದ್ದೆಲ್ಲ. ಈಗ ಒಮ್ಮೆಲೆ ಅವನ ಹತ್ರ ಹೋಗಿ ನನಗೆ ಮೋಕ್ಷ ಕೊಡು ಅಂತೇಳಿ ಹೇಗೆ ಕೇಳೋದು ಅಂತ ಇವನಿಗೆ ಹೋಗ್ಲಿ, ಶಿವ ತಳ್ತಾ ಇದ್ದಾನೆ ಹೋಗಿ ಕೇಳು ಕೇಳು ಅಂತೇಳಿ ಇವನಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಮತ್ತೆ ಶಿವನ ಪಾದವನ್ನು ಹಿಡ್ದ, ಹೇಗೆ ಹೋಗೋದು? ನಾನು ಒಂದು ಸಲ ಕೂಡ ಅವನನ್ನು ಪ್ರೀತಿಸಲಿಲ್ಲ, ಅವನ ಹೆಸರನ್ನು ಕೂಡ ಕೇಳಲಿಲ್ಲ, ಅವನನ್ನು ಪ್ರೀತಿಸ್ಬೇಕೆಂಬ ಬಯಕೆ ನನಗೆ ಬರಲಿಲ್ಲ. ನೋಡಪ್ಪ ಕೃಷ್ಣ ಅದೆಲ್ಲ ನೋಡ್ದಿಲ್ಲ ನೀನು, ಇಷ್ಟರವರೆಗೆ ನಿನ್ನ ಟೈಮನ್ನು ಯಾವಾಗ ನೀನು ಹೇಗೆ ಸ್ಪೆಂಡ್ ಮಾಡಿದೆ ಅದು ಬಿಟ್ಟುಬಿಡು. ಕೃಷ್ಣ ಏನು ಹೇಳಿದೆ ಗೊತ್ತಾ, ನೀನು ಈಗ ನೀನು ಈಗ ನೀನು ಶರಣಾಗತಿ ಆದರೆ ಈಗ ನಿನಗೆ ಮೋಕ್ಷ ಕೊಡಲಿಕ್ಕೆ ರೆಡಿ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಈಗ ನೀನು ಅಹಂ ತಂ ಸರ್ವ ಪಾಪೇಭ್ಯೋ ಮೋಕ್ಷ ಯಷ್ಯಾಮಿ ಮಾಶುಷ. ಇಷ್ಟು ಪಾಪಗಳನ್ನು ನೀನು ಮಾಡಿದ ಎಲ್ಲ ಪಾಪಗಳನ್ನು ನಾನು ಮರ್ತು ಬಿಡ್ತಿದ್ದೆ, ನೀನೀಗ ನೀನು ಶರಣಾಗತನಾಗೋದಾದರೆ ನಾನು ಎಲ್ಲವನ್ನು ತೆಗೆದು ಬಿಡ್ತೇನಪ್ಪ, ನಿನಗೆ ಮೋಕ್ಷ ಕೊಡ್ತೇನೆ ಅಂತ ಕೃಷ್ಣನೇ ಹೇಳಿದ್ದಾನೆ. ಅವನ ಚರ್ಮ ಶ್ಲೋಕ ಅದು, ಅವನ ಬಾಯಿಂದ ಬಂದಂಥ ಅಮೃತ ವಾಣಿ ಅದು. ಕೃಷ್ಣ ನಿನಗೆ ಮೋಕ್ಷನ ಕೊಡಲಿಕ್ಕೆ ರೆಡಿ ಇರ್ತಾನೆ, ನೀನು ಈಗ ಶರಣಾಗತಿ ಆದರೂ ಕೂಡ ನಿನಗೆ ಈ ಅವಕಾಶ ಸಿಗ್ತದೆ ಅಂತೇಳಿ ಇವನಿಗೆ ಘಂಟಾಕರ್ಣನಿಗೆ ಶಿವ ಹೇಳ್ತಾನೆ. ಆದರೆ ಕೃಷ್ಣ ಹೋದ್ಮೇಲೆ ಸ್ವಲ್ಪ ಕೃಷ್ಣ ಹೋಗಿದ್ದಾನೆ, ರಿಟರ್ನ್ ದ್ವಾರಕ್ಕೆ ಹೋಗ್ತಾ ಇದ್ದಾನೆ. ಏನು ಮಾಡಬೇಕು ಶಿವ ನನ್ನ ಕೇಳುವಾಗ, ನೋಡು ಕೃಷ್ಣನಿಗೆ ನೀನು ಪ್ರೀತಿಯಿಂದ ಏನಾದರೂ ಒಂದು ತಿನ್ನಲಿಕ್ಕೆ ಕೊಟ್ಟರೆ ಸಾಕಪ್ಪ, ಅವ ನಿನಗೆ ಮೋಕ್ಷನ ಕೊಡ್ತಾನೆ ಅಂತ ಹೇಳ್ತಾನೆ. ನೀನು ಇನ್ನೂ ನಾಮಸ್ಮರಣೆ ಎಲ್ಲ ಮಾಡಿ ನೀ ಯಾವಾಗ ಇದು ಆಗ್ಲಿಕ್ಕೆ ಹೋಗ್ಲಿಕ್ಕಿಲ್ಲ, ಇನ್ನೂ ತಿನ್ನಲಿಕ್ಕೆ ತಗೊಂಡು ಹೋಗು ಅಂತೇಳಿ, ತಿನ್ನಲಿಕ್ಕೆ ಕೊಡು ಅಂತೇಳಿ ಹೇಳ್ತಾನೆ. ಪಾಪ ನೋಡಿ ರಾಕ್ಷಸ ನೋಡಿ, ಅವನಿಗೇನು ಗೊತ್ತು ತಿನ್ನೋದೇನು ಅಂತ, ಅವನು ತಿನ್ನೋದು ಹೇಳಲ್ಲ. ಆಗ್ಲೊಂದು ಋಷಿಯನ್ನು ಕೊಂದು ಬಿಟ್ಟು ಹಣವನ್ನು ತಗೊಂಡೋದ ಕೃಷ್ಣನಿಗೆ ಕೊಡಲಿಕ್ಕೆ ಉಪಹಾರ ಬ್ರೇಕ್ಫಾಸ್ಟ್. ಗೊತ್ತಿಲ್ಲ ಕೃಷ್ಣ ಏ ಭಗವದ್ಗೀತೆ ಎಲ್ಲ ಓದಲಿಲ್ಲ, ಭಗವದ್ಗೀತೆ ಓದಿದ್ದೆ ಗೊತ್ತಾಗ್ತದೆ, ಪತ್ರಂ ಪುಷ್ಪಂ ಫಲಂ ತೋ ಯಮ ಭಕ್ತಿ ಪ್ರಾಯಶ್ಚಿತ್ತಿ ಅಂತ. ನಾನು ಪ್ರೀತಿಯಿಂದ ಯಾವುದಾದ್ರೂ ಇದೆಲ್ಲ ಕೊಟ್ಟರೆ ತಿಂತೇನೆ, ಹಣ್ಣುಗಳು ನೀರು ಅಥವಾ ಎಲೆಗಳು ಇದೆಲ್ಲ ಕೊಟ್ಟರೆ ನಾನು ಸ್ವೀಕರಿಸ್ತೇನೆ. ಓದಲಿಲ್ಲ ಅಷ್ಟರೊಳಗೆ ಒಬ್ಬ ಈ ವಿಷ್ಣುನ ಒಂದು ವೈಷ್ಣವ ಮತವನ್ನೇ ಸ್ವೀಕರಿಸಲಿಲ್ಲ. ಅವನಿಗೇನು ಗೊತ್ತು, ಒಂದು ಋಷಿ ಒಬ್ಬ ತಪಸ್ಸು ಮಾಡ್ತಿದ್ದ ಪಾಪ ಭಕ್ತಿಯಿಂದ ಒಂದು ಬಾಣಾಗಿ ಸತ್ತು ಬಿಟ್ಟು ಎತ್ಕೊಂಡು ಬಂದ. ಕೃಷ್ಣ ಕೃಷ್ಣ ಅಂತ ಕೃಷ್ಣ ಹಿಂದ್ಗಡೆ ನೋಡ್ತಾನೆ, ಹೆಣ್ಣವನ್ನ ಎತ್ಕೊಂಡು ಬರ್ತಿದ್ದಾನೆ ಘಂಟಾಕರ್ಣ. ಏನಿದ್ದು ಅಂತೇಳಿ, ಫ್ರೆಶ್ ಈಗ ಕೊಂದದ್ದು, ನಿನ್ನೆದಲ್ಲ, ಇದು ಯಾರು ಬಚ್ಚಿಡದಲ್ಲ, ಉಳಿಟದಲ್ಲ, ಫ್ರೆಶ್ ಈಗ ನಾನು ಕೊಂದದ್ದು, ತಗೋ ಅಂತ ಹೇಳ್ದಾನೆ. ಕೃಷ್ಣ ರುಕ್ಮಿಣಿ ನೋಡ್ತೀನಿ, ಏನ್ರಿ ಅಲ್ಲ, ಅದು ಹೆಣ್ಣ ತಂದಿದ್ದಾನೆ. ಯಾರಿಗೆ ಅಂತೆ? ನಮ್ಮಿಬ್ಬರಿಗೆ. ನಮ್ಗ ಅಂತೇಳಿ ರುಕ್ಮಿಣಿಗೆ ಹೆದರಿಕೆ ಆಯ್ತು. ಮತ್ತೆ ಅಲ್ಲ, ಅವ ಶಿವ ಹೇಳಿದಾನೆ ಪ್ರೀತಿಯಿಂದ ಏನು ಕೊಟ್ಟರು ತಗೊಂಡು ಬರ್ತಾ ತಗೊಳ್ತಾನೆ ಕೃಷ್ಣ, ಅದಕ್ಕೆ ತಂದು ಬಿಟ್ಟಿದ್ದಾನೆ. ಏನು ಮಾಡೋದು ಇವಾಗ, ನನಗೆ ಬೇಡ, ನೀವು ಬೇಕಾದ್ರೆ ತಗೊಳ್ಳಿ ಅಂತೇಳಿ ರುಕ್ಮಿಣಿ ಹೇಳಿದ್ರು. ಕೃಷ್ಣ ನೋಡಿ ನಗ್ತಾ ಇದ್ದಾನೆ. ಇವ ಮತ್ತೆ ಇವನಿಗೆ ಅಭ್ಯಾಸ, ಫ್ರೆಶ್ ಎಲ್ಲ ತಿಂದ್ರೆ ಸ್ವಲ್ಪ ಟೇಸ್ಟ್ ಇರ್ತದೆ. ಇದು ಈಗ ಕೊಂದದ ಕೃಷ್ಣ, ಒಂದು ಮೂರ್ತ ಕೂಡ ಆಗಲಿಲ್ಲ, ಈಗಲೇ ತಿನ್ಬಹುದು, ಏನಿದ್ರಲ್ಲಿ ಇದೇ ಇಲ್ಲ, ದೋಷನೇ ಇಲ್ಲ ಅಂತೇಳಿ ಕೃಷ್ಣ ನೋಡಿ ನಗ್ತಾ ಇದ್ದಾನೆ. ಏನು ಮಾಡಿದೀವಿ, ನನ್ನ ರಾಕ್ಷಸ ವಂಶ, ರಾಕ್ಷಸರಿಗೆ ಎಷ್ಟು ಬೋಧನೆ ಮಾಡಿದ್ರು ಕೇಳುದಿಲ್ಲ. ನೀವು ರಾಕ್ಷಸ ವಂಶದವರಿಗೆ ನೀವು ಭಗವಂತನ ಭಕ್ತಿ ಬಗ್ಗೆ ಹೇಳಿದ್ರೆ ನೀವು ಕೃಷ್ಣ ನಂಬುವುದಾ? ಕೃಷ್ಣನಿಗೆ ಮತ್ತು 16,108 ಮಂದಿ ಹೆಂಡತಿ ಇರಲ್ಲ, ಮತ್ತು ನೀವ್ಯಾಕೆ ಮದುವೆ ಆಗಲಿಲ್ಲ? ರಾಕ್ಷಸರ ಪ್ರಶ್ನೆಗಳಾಗಿರ್ತವೆ. ಕೃಷ್ಣನಿಗೆ ಕೃಷ್ಣ ಮದುವೆ ಆಗಬಾರ್ದು ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದಾನ? ಇಲ್ಲ. ಮತ್ತೆ ಬೇಡರ ಕಣ್ಣಪ್ಪ ಮಾಂಸ ಕೊಟ್ಟಿದ್ದಾನೆ, ನಾವು ದೇವರಿಗೆ ಮಾಂಸ ನೈವೇದ್ಯ ಮಾಡ್ಬೋದಲ್ವಾ? ಅವರಿಗೆ ಗೋವರ್ಧನ ಎತ್ತಿದ್ದು ಮತ್ತೆ ಶಿವನ ಆಲಾಲ ಕೊಡ್ದದ್ದು ಈ ಕಥೆಗಳೆಲ್ಲ ನೆನಪಿಗೆ ಬರೋದಿಲ್ಲ. ಅವರಿಗೆಲ್ಲ ನೆನಪಿಗೆ ಬರೋದು ಇದೇ ಕತೆ, ಕೃಷ್ಣ ಉಡುಗೆರೊಟ್ಟಿಗೆ ಇದ್ದದ್ದು ಮತ್ತೆ ಬೇರೆ ವಿಚಾರಗಳೆಲ್ಲ ಒಳ್ಳೆ ನೆನಪಲ್ಲಿ ಇಟ್ಕೊಳ್ತಾರೆ. ಹಾಗೆ ಈ ರಾಕ್ಷಸರಿಗೆ ಈ ಭಗವದ್ಭಕ್ತಿ ಆಗಲಿ ಜ್ಞಾನದ ಬಗ್ಗೆ ಆಗಲಿ ಅಷ್ಟು ಬೇಗ ತಿಳಿವಡಿಸಿಕೊಳ್ಳುವಂಥದ್ದು ಅಷ್ಟು ಸುಲಭವಾಗಿಲ್ಲ. ಹಾಗೆ ಇವ ಕೃಷ್ಣ ನೋಡ್ತಾನೆ, ಈ ಹೆಣವನ್ನು ತಂದು ಕೂತ್ಕೊಳಿಸಿದ್ದಾನೆ. ಹಾಗೆ ಕೃಷ್ಣ ಇದು ಪರವಾಗಿಲ್ಲ, ಕೃಷ್ಣ ಮತ್ತೆ ಭಾವಗ್ರಹ ಜನಾರ್ದನ ನಂತರ ಕೃಷ್ಣ ಅಂತರಂಗದಲ್ಲಿ ಏನುಂಟು ಅಂತ ಹೇಳಿ ಕೃಷ್ಣ ನೋಡ್ಲಿಕ್ಕೆ ಚೆನ್ನಾಗಿ ಗೊತ್ತು. ನಾವು ಹೊರಗಿಂದ ಎಷ್ಟು ಬೇಕಿದ್ರು ಹೇಳ್ಬೋದು, ಕೃಷ್ಣನಿಗೆ ಒಳಗಿಂದ ಹೃದಯದಲ್ಲಿ ಏನುಂಟು ಅವನ ಭಾವನೆ, ಕೃಷ್ಣನಿಗೆ ಏನಾದರೂ ಕೊಡಬೇಕು. ಇಷ್ಟು ವರ್ಷ ಕೃಷ್ಣನನ್ನು ಪ್ರೀತಿಸಲಿಲ್ಲ, ಏನಾದರೂ ಒಂದು ತಿಂಡಿ ಕೊಟ್ಟು ಕೃಷ್ಣನ ಹೃದಯವನ್ನು ಗೆಲ್ಲಬೇಕು. ಕೃಷ್ಣನ ಹೃದಯವನ್ನು ಗೆದ್ದು
ನಾವು ದೇವರಿಗೆ ನೈವೇದ್ಯ ಮಾಡುವಾಗ ಫಸ್ಟ್ ಅದು ನಾವು ತಿಂತೇವೆ ನೋಡಬೇಕು. ಕೆಲವು ಕಡೆ ದೇವರಿಗೆ ನೈವೇದ್ಯ ಮಾಡ್ತಾರೆ, ಅದು ಮನುಷ್ಯರು ಯಾರು ತಿನ್ಲಿಕ್ಕಿಲ್ಲ, ಅದು ಮತ್ತೆ ಹಸುವಿಗೆ ಕೊಡಬೇಕು. ಆ ರೀತಿಯೆಲ್ಲ ದೇವರಿಗೆ ನೈವೇದ್ಯ ಮಾಡ್ಬೋದು. ದೇವರಿಗೆ ನೈವೇದ್ಯ ಅಂತ ಹೇಳಿದರೆ ಅದಕ್ಕೊಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಅಂತ ಉಂಟು. ಒಂದು ನೈವೇದ್ಯ ವಸ್ತುವಲ್ಲಿ ಏನಂತಾರೆ, ರುಚಿ ಶುಚಿ ಸೌಂದರ್ಯ ಆಗರು ಅಂತಾರೆ. ದೇವರಿಗೆ ಕೊಡುವಂಥ ಆಹಾರ ಅದು ರುಚಿಯಾಗಿರಬೇಕು, ಅದನ್ನು ಮಾಡಿದ ವಿಧಾನ ಬಂದು ಶುಚಿಯಾಗಿರಬೇಕು, ಮತ್ತು ನೋಡಲಿಕ್ಕೆ ಸೌಂದರ್ಯ ಇರಬೇಕು. ನಾವು ಬೇಕರಿಯಲ್ಲಿ ನೋಡಿ, ನಾವು ಹೇಗೆ ಕಟ್ 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 ಮಾಡಿ ಚೆಂದ ಮಾಡಿ ಡಿಸ್ಪ್ಲೇ ಮಾಡಿ ಗ್ಲಾಸ್, ಯಾರು ಕಬ್ಬಿಣದ ಡಬ್ಬದೊಳಗೆ ಇಡೋದಿಲ್ಲ, ಚೆಂದ ಮಾಡಿ ಗ್ಲಾಸಲ್ಲಿ ನೋಡುವಾಗಲೇ ಆಕರ್ಷಿತರಾಗುವಂಥದ್ದನ್ನು ಡಿಸ್ಪ್ಲೇ ಮಾಡಿರ್ತಾರೆ, ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಆ ವಸ್ತುಗಳನ್ನು. ಹಾಗೆ ದೇವರಿಗೆ ಕೊಡುವ ನೈವೇದ್ಯದ ಆಹಾರ ಕೂಡ ನೋಡಲಿಕ್ಕೆ ಚೆಂದವಾಗಿರಬೇಕು. ಕರ್ದು ಕಪ್ಪಾಗಿ ಕೈಪ ಕೈಪ ಆಗಿ ನೋಡಲಿಕ್ಕೆ ಆಗದೆ ಆ ರೀತಿಯೆಲ್ಲ ಇರಬಾರ್ದು. ದೇವರಿಗೆ ಕೊಡುವ ಆಹಾರ ಕೂಡ ರುಚಿಯಾಗಿರಬೇಕು. ಷಡ್ರಸನ್ನ ಅದೆಲ್ಲ ಬಗೆಯ ವಿವಿಧವಾದಂಥ ಟೇಸ್ಟ್ ಇರಬೇಕು. ದೇವರಿಗೆಲ್ವ ನೆಸಲು ಹಾಕದಿದ್ರು ಪರವಾಗಿಲ್ಲ, ಒಗ್ಗರಣೆ ಹಾಕದಿದ್ರು ಪರವಾಗಿಲ್ಲ. ದೇವರನ್ನು ಕೇಳಿದಿಲ್ಲ ಯಾಕ್ರೆ ಒಗ್ಗರಣೆ ಹಾಕಲಿಲ್ಲ, ದೇವರನ್ನು ಕೇಳಿದಿಲ್ಲ ಯಾವುದೊಂದು ಇಟ್ಟು ತುಳಸಿ ಕೃಷ್ಣಾರ್ಪಣ ಅಂತ ಹೇಳಿ ಆಗಿ ಮಾಡಿ ಹೋಗುದಲ್ಲ. ದೇವರಿಗೆಂತ ಕೊಡುವ ಆಹಾರದಲ್ಲಿ ರುಚಿ ಇರಬೇಕು, ಶುಚಿ ಇರಬೇಕು, ಸೌಂದರ್ಯ ಇರಬೇಕು, ಒಗರು ಒಳ್ಳೆ ಪರಿಮಳ ಬರಬೇಕು ದೇವರಿಗೆ ಕೊಡುವಂಥ ಆಹಾರ. ಶಿವ ಸತ್ತಾಯಣ ತಗೊಂಡು ಬಂದಿದ್ದಾನೆ, ದೇವರು ನೋಡ್ತಾರೆ ಕನಿಷ್ಠ ಇದು ಯಾವುದಿಲ್ಲ, ಆದರೆ ದೇವರಿಗೆ ಕೊಡಬೇಕು ಅಂತ ಒಂದು ಆಸೆ ಉಂಟು ಮನಸ್ಸಲ್ಲಿ. ಮನಸ್ಸಲ್ಲಿ ದೃಢವಾಗಿ ಒಂದು ಆಶೆ ಇಟ್ಟಿದ್ದಾನೆ ದೇವರಿಗೆ, ಏನಾದರೂ ಕೊಡಬೇಕು ಅಂತ ಆ ಪ್ರೀತಿ ಉಂಟು. ಅದಕ್ಕೆ ದೇವರು ಹೇಳಿದ್ರು, ಸರಿ ನೀನು ಇಷ್ಟೊಂದು ಪ್ರೀತಿಯಿಂದ ತಗೊಂಡು ಬಂದಿದ್ಯಾ, ನಾನು ತಿನ್ನಲ್ಲ, ಇದರ ಉದ್ದೇಶ ಏನಪ್ಪ ಅಂತ. ಅಲ್ಲ ಶಿವ ಹೇಳಿದ್ದಾನೆ ನಿನ್ನ ಹತ್ರ ಹೋಗಿ ಮೋಕ್ಷ ಕೇಳಿ ಕೇಳಿದ್ದಾನೆ ಅಂತೇಳಿ. ಸರಿ ನೀನು ಕೊಟ್ಟಿದ್ದೇನೆ ಅಂತೇಳಿ, ನಿನಗೆ ಕೊಡು ಸ್ವಲ್ಪ ನಿಲ್ಲು ಅಂತ ಹೇಳ್ತಾನೆ. ಋಷಿಯನ್ನು ನೋಡ್ತಾನೆ, ಋಷಿ ಪಕ್ಕ ವಿಷ್ಣು ಭಕ್ತ, ಊರ್ಧ್ವ ಪುಂಡಗಳನ್ನು ಧರಿಸಿದ್ದಾನೆ, ಫಸ್ಟ್ ಇವನನ್ನು ಕಳಿಸ್ತೇನೆ ಮತ್ತೆ ನಿನ್ನನ್ನು ಕಳಿಸ್ತೇನೆ ಅಂತೇಳಿ ಫಸ್ಟ್ ಏನು ಮಾಡ್ತಾನೆ, ಆ ಋಷಿಯನ್ನು ಭಗವಂತ ತನ್ನ ಧಾಮಕ್ಕೆ ಕಳಿಸ್ತಾನೆ. ಭಗವಂತನಿಗೋಸ್ಕರ ಭಗವಂತ ತಿನ್ನಲಿ ಅಂತೇಳಿ ಪ್ರಾಣವನ್ನು ಬಿಟ್ಟ ಪಾಪ. ಅವೇನು ಹೇಳ್ತಾರೆ, ಭಗವಂತ ಕಾಪಾಡ್ತಾನೆ ಅಂತೇಳಿ ಅವ ತನ್ನ ತಪಸ್ಸಲ್ಲಿ ಕೂತಿದ್ದಾನೆ. ಅವನು ಭಗವಂತನ ನಂಬಿಕೆ ಇಟ್ಟು ತಪಸ್ಸು ಮಾಡ್ತಿದ್ದಾನೆ. ಕೃಷ್ಣ ಕೊಲ್ಲಬೇಕು ಅಂತ ಹೇಳಿದ್ರೆ ಯಾರು ರಕ್ಷಿಸ್ತಾರೆ, ಈ ಅಲ್ಲಿ ಕೃಷ್ಣ ರಕ್ಷಿಸಬೇಕು ಅಂತ ಹೇಳಿದ್ರೆ ಯಾರು ಕೊಲ್ಲಿಕ್ಕೆ ಆಗ್ತದೆ. ಹಾಗೆ ಅವನ ನಂಬಿಕೆಯಲ್ಲಿ ಭಕ್ತಿಯಿಂದ ಇದ್ದಾನೆ. ಸೊ ಅವನನ್ನು ಫಸ್ಟ್ ಕೃಷ್ಣ ಹೇಳ್ತಾನೆ, ನೀನು ನಮ್ಮ ಲೋಕಕ್ಕೆ ಹೋಗ್ಬಿಡು ಅಂತೇಳಿ. ಅವ ಶಂಖಚಕ್ರ ಗದ ಭಗವಂತನ ಒಂದು ಲೋಕಕ್ಕೆ ಆ ವಿಷ್ಣು ದೂತರಿಂದ ಒಳಗೂಡಿ ಆ ಛತ್ರ ಚಾಮರಾಜಗಳಿಂದ ರಥದಲ್ಲಿ ಕೂತ್ಕೊಂಡು ಪುಷ್ಪಕ ವಿಮಾನ ಬಂದಿದೆ, ಚೆಂದಾಗಿ ಹೋಗ್ತಾ ಇದ್ದಾನೆ. ಮತ್ತೆ ಇವಾಗ ಕೇಳ್ತಾನೆ, ನನಗೂ ಹೋಗ್ಬೇಕು ಅಂತ. ಕಳಿಸ್ತೇನಪ್ಪ ನಿನ್ನನ್ನು ಕಳಿಸ್ತೇನೆ, ಸ್ವಲ್ಪ ತಡೆ ಮಾಡು ಅಂತೇಳಿ ಆಮೇಲೆ ಆ ಘಂಟಾಕರ್ಣನನ್ನು ಕೂಡ ಕಳಿಸ್ತಾನೆ, ವೈಕುಂಠಕ್ಕೆ ಕಳಿಸ್ತಾನೆ. ಏನೋ ಭಕ್ತಿ ಮಾಡಲಿಲ್ಲ, ಕೊನೆ ಕ್ಷಣದಲ್ಲಿ ಸಾಯುವ ಸ್ವಲ್ಪ ಮುಂಚೆ ದೇವರಿಗೆ ತಿನ್ನಲಿಕ್ಕೆ ಅಂತೇಳಿ ಒಂದು ಬ್ರೇಕ್ಫಾಸ್ಟ್ ಅಂತ ಅವನ ಲೆಕ್ಕದಲ್ಲಿ ಸ್ವಲ್ಪ ಆಹಾರ. ಅವನ ದಿನಕ್ಕೆ ನಾಲ್ಕೈದು ಹಣ್ಣು ತಿಂತಾನೆ, ದೇವರಿಗೆ ಒಂದೇ ಹಣ್ಣು ತಗೊಂಡು ಬಂದಿದ್ದಾನೆ. ಆದರೆ ದೇವರು ಆ ಉದ್ದೇಶ ನೋಡಿದರು, ಶಬರಿ ದೇವರಿಗೆ ಆ ತಿಂದಂಥ ಆಹಾರವನ್ನು ಎಚ್ಚಲವನ್ನು ಕೊಟ್ಟು ಕೂಡ ಆದರೆ ಹಿಂದಿನ ಉದ್ದೇಶವನ್ನು ದೇವರು ನೋಡಿದ್ರು. ಯಾಕೆ ಅವಳು ಹಾಗೆ ನೋಡಿದ್ಲು, ಈ ಮರದ ಹಣ್ಣು ಚೆನ್ನಾಗಿದೆ, ಸ್ವೀಟ್ ಆಗಿದೆ, ಇದು ಸ್ವೀಟ್ ಆಗಿದೆ, ಎಲ್ಲ ಚೆಕ್ ಮಾಡಿ. ಅವಳು ಪ್ರತಿದಿನ ಎಂಜಲು ಕೊಡ್ತಿದ್ಲು, ಯಾಕೆ ಕೊಡ್ತಿದ್ಲು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವಳು 4 ತಿಂಗಳ ಮುಂದಿನಿಂದಲೇ ದಿನ ನೈವೇದ್ಯಕ್ಕೋಸ್ಕರ ಹಣ್ಣು ತಗೊಳ್ಳಿ ಬರ್ತಿದ್ಲು. ಹಾಗೆ ಅವಳು ಚೆಕ್ ಮಾಡ್ತಿದ್ಲು ಯಾವುದು ಮರದ ಹಣ್ಣು ಸಿಹಿಯಾಗಿದೆ ಅಂತೇಳಿ. ಕುಚಲ ಏನು ತಗೊಂಡು ಬಂದ, ಕುಚಲ ಡ್ರೈ ಒಣಗಿದ ಅವಲಕ್ಕಿ ಅಂತ ತಗೊಂಡು ಬಂದ, ವಿದುರ ಬಾಳೆಹಣ್ಣಿದು ಸಿಪ್ಪೆ. ಆದರೂ ದೇವರು ತಗೊಂಡು ದೇವರು ಸ್ವೀಕಾರ ಮಾಡಿದರು. ಯಾಕಂದರೆ ಅದರ ಭಾವದ ಉದ್ದೇಶವನ್ನು ದೇವರು ನೋಡಿದರು, ಭಾವಗ್ರಾಹಿ ಜನಾರ್ದನ. ಆ ಕೊಡುವಂಥ ವಸ್ತುವಿನ ಹಿಂದಿನ ಉದ್ದೇಶ ಏನು, ಅದರಲ್ಲಿ ಎಷ್ಟೊಂದು ಪ್ರೀತಿ ಅಡಕವಾಗಿದೆ. ನೀವು ನೈವೇದ್ಯ ಮಾಡಿದಂತಹ ಆ ವಸ್ತುವನ್ನು ನೋಡದೆ ನೈವೇದ್ಯದ ಹಿಂದುಗಡೆ, ಯಾಕಂದರೆ ದೇವರಿಗೆ ಏನು ಕೊರತೆ ಉಂಟು ಅಲ್ಲ. ಕ್ಷೀರ ಸಮುದ್ರದಲ್ಲಿ ಮಲಗುವವನಿಗೆ ನೀರು ಮಜ್ಜಿಗೆಗೆ ಕೊರತೆ ಅಂತ ಹೇಳ್ತಾರೆ. ಅವನಿಗೆ ಒಂದು ಗ್ಲಾಸ್ ಮಜ್ಜಿಗೆಗೆ, ಅವನ ಕ್ಷೀರ ವಾರಿದಲ್ಲಿರುವವನಿಗೆ ಗ್ಲಾಸ್ ಮಜ್ಜಿಗೆಗೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಾವು ಪ್ರೀತಿಯಿಂದ ನೈವೇದ್ಯ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನೆ. ಪುರಂದರದಾಸರು ಒಂದು ಅರ್ಜೆಂಟಿಗೆ ಏನು ಮಾಡಿದರು, ಒಮ್ಮೆ ವ್ಯಾಸತೀರ್ಥರು ಬಾ ಅಂತೇಳಿ ಕರೆದ್ರು ಪುರಂದರದಾಸರನ್ನು. ಪುರಂದರದಾಸರು ಅರ್ಜೆಂಟಿಗೆ ಏನು ಮಾಡಿದ್ರು ಅಂತೇಳಿ, ಅಕ್ಕಿಯನ್ನು ತೊಳೆದು ಆ ಅಕ್ಕಿಯನ್ನು ತೊಳೆದ ನೀರುಂಟಲ್ಲ, ಆ ನೀರನ್ನು ಅಲ್ಲಿಟ್ಟರು. ಆ ನೀರಿಗೆ ತುಳಸಿ ಹಾಕಿ ಕೃಷ್ಣಾರ್ಪಣ ಅಂತೇಳಿ ಕೃಷ್ಣನ ಹತ್ರ ಇಟ್ಟರು. ಅಕ್ಕಿಯನ್ನು ತೊಳೆದು ಬೇಯಿಸಿದ ಅನ್ನವನ್ನು ಪಾತ್ರೆ ತೊಳೆದ ಸ್ಥಳದಲ್ಲಿ ಇಟ್ಟು ಬಿಟ್ಟುಬಿಟ್ರು. ಅರ್ಜೆಂಟಿಗೆ ವ್ಯಾಸತೀರ್ಥರು ಅಲ್ಲಿ ಕರೆಯುವಾಗ ಕೃಷ್ಣ ಎಲ್ಲ ಉಗುಳ್ತಿದ್ದಾನೆ ಸ್ವಲ್ಪ 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 ಸ್ವಲ್ಪ. ಆ ತೌಡು ಭತ್ತದು ಕಾಳೆಲ್ಲ ಬರ್ತಾ ಉಂಟು ಬಾಯಿಯಿಂದ ವ್ಯಾಸತೀರ್ಥರ ವಿಗ್ರಹಗಳಿಂದ. ವ್ಯಾಸತೀರ್ಥರು ನೋಡ್ತಿದ್ದೆ, ಇದೇನು, ನಾನು ಇದು ನೈವೇದ್ಯ ಮಾಡಲಿಲ್ಲ, ಎಲ್ಲಿಂದ ಇದು ಬಾಯಿಂದೆಲ್ಲ ಉಗುಳ್ತಿದ್ದೇನೆ, ಇವನಿಗೆ ಅಭ್ಯಾಸ ಇಲ್ಲ, ದಿನ ತುಪ್ಪ ಹಾಕಿ ತಿನ್ನೋದು, ಹಾಲು ಬೆಣ್ಣೆ ಮೊಸರು ಹಾಕಿ ತಿನ್ನೋದು, ಈ ಉಮಿ ತೌಡೆಲ್ಲ ತಿನ್ನ ಅಭ್ಯಾಸ ಇಲ್ಲ. ಇವ ಒಂದೊಂದು ಉಗುಳುವಾಗ ದೇವರು ನೋಡ್ತಾ ಇದ್ದಾರೆ, ಇಲ್ಲಿಂದ ಏನಾಗಿದೆ ಕೃಷ್ಣ ಏನಾಗಿದೆ ಅಂತೇಳುವಾಗ, ಇಲ್ಲ ನಿಮ್ಮ ಶಿಷ್ಯ ನೈವೇದ್ಯ ಮಾಡಿಬಿಟ್ಟಿದ್ದಾನೆ ಕೃಷ್ಣಾರ್ಪಣೆ ಅಂತ. ಅವು ಅರ್ಜೆಂಟ್ ಅರ್ಜೆಂಟ್ ಬರುವಾಗ ನಾನು ಕೂಡ ಅರ್ಜೆಂಟ್ ಕುಡಿದಿದ್ದೇನೆ, ಈಗ ನನಗೆ ಅಭ್ಯಾಸ ಇಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಉಗುಳ್ತಿದ್ದೇನೆ ಅಂತೇಳಿ ಪುರಂದರ್ಸನ್ನ ಕೇಳ್ತಾರೆ. ವ್ಯಾಸ್ತಿರ್ತಾರೆ, ಏನಪ್ಪ ಏನು ನೈವೇದ್ಯ ಮಾಡಿದ್ದೆ ಅಂತೇಳಿ.
ಅವಾಗ ಸ್ವಲ್ಪ ಆಲೋಚನೆ ಮಾಡ್ತಾರೆ, ನನಗೆ ಗೊತ್ತಿಲ್ಲ ನಾನು ನೀವು ಕರೆದಿದ್ದೀರಿ ಅಂತೇಳಿ ಯಾವುದಕ್ಕೊಂದು ತುಳಸಿ ಹಾಕಿದ್ದೇನೆ, ತುಳಸಿ ಹಾಕಿ ಕೃಷ್ಣಾರ್ಪಣೆ ಅಂತೇಳಿ ಹೋಗಿ ಬಂದಿದ್ದೇನೆ. ಮನೇಲಿ ಹೋಗಿ ನೋಡುವಾಗ ಆ ಅಕ್ಕಿ ತೊಳೆದು ನೀರಿಗೆ ತುಳಸಿ ಹಾಕಿ ಬಂದಿದ್ದಾರೆ. ಅದು ಮತ್ತೆ ಅಕ್ಕಿಯಲ್ಲಿ ಬೇಯಿಸಿದ ಅಕ್ಕಿ ಶುದ್ಧ ಅನ್ನ ಬಂದು ಬಚ್ಚಲು ಮನೇಲಿ ಉಂಟು, ತೊಳಿಲಿಕ್ಕೆ ಇಟ್ಟಿದ್ದಾರೆ ಅದನ್ನು. ಸೊ ಆ ತೊಳಿಲಿಕ್ಕಿಟ್ಟ ಪಾತ್ರೆ ಹೊರಗಡೆ ಉಂಟು, ಯಾವುದು ದೇವರಿಗೆ ನೈವೇದ್ಯ ಹಾಕ್ಬೇಕಿತ್ತ ಯಾವುದು ತೊಳೆಯಬೇಕಿತ್ತ ಅದು ಒಳಗಡೆ ಉಂಟು, ದೇವರ ಮಂಟಪದಲ್ಲಿ ಉಂಟು. ಸೊ ಹಾಗೆ ದೇವರು ಆ ವಸ್ತುವಿನ ಹಿಂದೆ ಎಷ್ಟೊಂದು ಪ್ರೀತಿ ತಾನಿಟ್ಟಿದ್ದಾನೆ, ತಾನು ಅದನ್ನು ದೇವರಿಗೆ ಕೊಡಬೇಕೆಂಬ ಸಮರ್ಪಣಾ ಭಾವನೆ ಅವನಲ್ಲಿ ಎಷ್ಟು ದೃಢವಾಗಿದೆ ಅಂತೇಳಿ ದೇವರು ಅದನ್ನು ನೋಡಿದರು. ಗಂಡಕರ್ಣನಿಗೆ ಹೇಳಿದರು, ನೀನು ನನಗೆ ಪ್ರೀತಿಯಿಂದ ಇವೊಂದು ನಾನು ಅದು ತಿನ್ನು, ನಾವಾಗಿ ಮಾಡಬಾರ್ದು, ಶಬರಿ ಎಂಜಲ್ ಮಾಡಿ ಕೊಟ್ಲು ಅಂತೇಳಿ ನಾವು ಕೊಡಬಾರ್ದು. ನಮಗೆ ಇಲ್ಲಿ ಎಲ್ಲ ವಸತಿಗಳಿರುವಾಗ ನಾವು ದೇವರಿಗೆ ಡ್ರೈ ಅವಲಕ್ಕೆಲ್ಲ ಒಣಗಿದ ಅವಲಕ್ಕೆಲ್ಲ ಕೊಡಬಾರ್ದು, ನಾವೇಗೆ ಪಾವ್ ಭಾಜಿ ಮಾಡಿ ತಿಂತೇವ ಹಾಗೆ ಕೊಡೋ ದೇವರಿಗೆ ಕೂಡ ಒಳ್ಳೆ ರೀತಿ ಸಕ್ಕರೆ ಹಾಕಿ, ಸಕ್ಕರೆ ಬೇಕಿದ್ರೆ ಸಕ್ಕರೆ, ಖಾರ ಬೇಕಿದ್ರೆ ಖಾರ, ನಾವು ತಿನ್ನೋದು ವಸ್ತುವನ್ನು ಕೊಡಬಾರ್ದು, ನಮಗೆ ಸಿಹಿ ಹಿಡಿಸೋದೇ ಇಲ್ಲ, ದೇವರಿಗೆ ಪೂರ್ತಿ ಸಿಹಿಯಾಗಿ ಕೊಡಬಾರ್ದು. ಅರೆ ನೀನು ತಿಂತೀಯ ಫಸ್ಟ್, ನಿನಗೆ ಅದು ಹಿಡಿಸಿ, ನಮಗೆ ಯಾವುದು ನಿಜವಾಗಿ ಕೃಷ್ಣನಿಗೆ ಖುಷಿ, ನಮಗೆ ಖುಷಿ ಆಗ್ತದಿಲ್ವಾ, ನಮಗೇನದು ವಾಸನೆ ಆಗೋದಿಲ್ಲ, ದೇವರಿಗೆ ನೈವೇದ್ಯ ಮಾಡೋದು ಹಾಗೆ ಅದು ತಪ್ಪು. ದೇವರಿಗೆ ಮಾಡುವ ಆಹಾರ ಬಂದು ನಮಗೂ ಪ್ರೀತಿ ಇರಬೇಕು, ಮತ್ತು ನಮಗೇನೆ ಪ್ರೀತಿ ಇರುವ ಆಹಾರ ನೈವೇದ್ಯ ಮಾಡಲೇಬಾರ್ದು. ನನ್ನ ಇಂದ್ರಿಯಕ್ಕೆ ನನ್ನ ನಾಲಿಗೆಗೆ ಇದು ಖುಷಿ ಕೊಡ್ತದೆ ಅಂತೇಳಿ ನನಗೆ ಗುಲಾಬ್ ಜಾಮ್ ಅಂದರೆ ಇಷ್ಟ, ಹಾಗೆ ಡೈಲಿ ಗುಲಾಬ್ ಜಾಮೆ ಮಾಡಿಕೊಡೋದು ಹಾಗೆಲ್ಲ, ಹಾಗೆ ದೇವರನ್ನು ಮೋಸ ಮಾಡಲಿಕ್ಕೆ ಹೋಗಬಾರ್ದು. ದೇವರಿಗೆ ಗೊತ್ತಿರಬೇಕು, ದೇವರಿಗೆ ನಮ್ಮ ಅಂತರಂಗ ಗೊತ್ತು, ಬಹಿರಂಗ ಕೂಡ ದೇವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ನಾವು ಆ ವಸ್ತುವಿನ ಮೇಲೆ ಪ್ರೀತಿ ಇರಬೇಕು, ಕೃಷ್ಣನ್ ತಿನ್ನಬೇಕು ಎಂಬ ಒಂದು ಮನೋಭಾವನೆ ಕೂಡ ನಮ್ಮಲ್ಲಿ ಇರಬೇಕು, ದೇವರು ತಿಂತಾನೆ ಎಂಬ ನಂಬಿಕೆ ಕೂಡ ದೃಢವಾಗಿರಬೇಕು. ಅವು ದೇವರು ತಿಂತಾರ ಇಲ್ವಾ ಅಂತೇಳಿ ಸುಮ್ಮನೆ ಇಟ್ಟು ಬರೋದಲ್ಲ, ಅವ್ರು ತಿನ್ನೋದಿಲ್ಲ ಅಲ್ಲ ಅಂತೇಳಿ ಧೈರ್ಯದಲ್ಲಿ ಇಟ್ಟು ಬರೋದು ಕೂಡ ಅಲ್ಲ, ದೇವರು ತಿಂತಾರೆ, ಖಂಡಿತವಾಗಿ ತಿಂತಾರೆ. ನಾವು ಭಕ್ತಿಯಿಂದ ಪ್ರೀತಿಯಿಂದ ದೇವರಿಗೆ ಏನಾದರೂ ವಸ್ತುವನ್ನು ಕೊಟ್ಟರೆ ದೇವರು ಖಡಾಖಂಡಿತವಾಗಿ ನಾನು ಸ್ವೀಕಾರ ಮಾಡ್ತಾರೆ ಎಂಬ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು.